ಕಸ್ತೂರ್ಬಾ ಆಸ್ಪತ್ರೆ ಅರ್ಪಿಸುವಂತ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾನೆ. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಮಕ್ಕಳು ತಮ್ಮ ಗುರಿಗಳನ್ನ ಮುಟ್ಟುವುದು ಹೇಗೆ, ಇದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅವಿನಾಶ್ ಕಾಮತ್ ಅವರು, ಸಹ ಪ್ರಾಧ್ಯಾಪಕರು ಮನಃಶಾಸ್ತ್ರಜ್ಞ ವಿಭಾಗ KMC ಮಣಿಪಾಲ. ಬನ್ನಿ, ಪ್ರಥಮವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾವು ಯೂಶ್ವಲಿ ಮಕ್ಕಳಲ್ಲಿ ತುಂಬ ಒಂದು ಸಮಸ್ಯೆಗಳನ್ನು ಕೆಲವೊಂದು ಸಲ ನೋಡ್ತೇವೆ. ಅವರುಗಳು ಒಂಥರ ಒಬ್ಬಂಟಿ ಆಗಿರುವಂಥದ್ದು, ಅಥವಾ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಜಾಸ್ತಿಯಾಗಿ ಅವರು ಅದಕ್ಕೆ ಅಟ್ಯಾಚ್ ಆಗಿರುವಂಥದ್ದು. ಆವಾಗೆಲ್ಲ ಎಲ್ಲೋ ಒಂದು ಕಡೆ ಅವರ ಗೋಲ್ಗಳನ್ನು ಗುರಿಗಳನ್ನು ಅವರು ಮರೆಯುವಂಥ ಒಂದು ಪರಿಸ್ಥಿತಿ ಬರ್ತದೆ. ಸೊ ಪ್ರಥಮವಾಗಿ ಈ ಗುರಿ ಅಂತ ಅಂದರೆ ಏನು ಅಂತ. ಇವಾಗ ಮಕ್ಕಳನ್ನು ನಾವು ಒಂದು ರೀತಿಯಲ್ಲಿ ಅವ್ರದ್ದು ಬೆಳವಣಿಗೆಯಲ್ಲಿ ಒಂದೊಂದು ಹಂತದಲ್ಲಿ ನೋಡಿದರೆ, ಚಿಕ್ಕ ಮಕ್ಕಳಿಗೆ ಇರಲಿ ಅಥವಾ ಒಂದು ಸ್ಕೂಲಿಗೆ ಹೋಗುವ ಟೈಮಿಗೆ ಇರಲಿ ಅಥವಾ ಒಂದು ಯೌವನದಲ್ಲಿ ಇರಲಿ, ಇಲ್ಲಾಗಿದ್ದರೆ ಮತ್ತೆ ಅರ್ಲಿ ಅಡಲ್ಟ್ಹುಡ್, ಸ್ವಲ್ಪ ಜಸ್ಟ್ ಅಡಾಲ್ಸೆನ್ಸಿಂದ ಕಾಲೇಜ್ ಹೋಗುವ ಸಮಯ, ಮತ್ತು ಸ್ವಲ್ಪ 18-21 ವರ್ಷವರೆಗೆ ಅವರು ಒಂದು ಪೂರ್ತಿ ವ್ಯಕ್ತಿತ್ವ ಒಂದು ಪೂರ್ತಿ ರೆಡಿಯಾಗುವವರೆಗೆ ಒಂದೊಂದು ಸಮಯಕ್ಕೆ ಒಂದೊಂದು ರೀತಿಯ ಗುರಿ ಅಂತ ನಾವು ಆಲೋಚನೆ ಮಾಡ್ಬೋದು. ಚಿಕ್ಕ ಮಕ್ಕಳಿಗೆ ಅಂತ ಹೇಳಿದರೆ, ಇವಾಗ ಅವ್ರದ್ದು ಮೊದಲನೇ ಗುರಿ ಏನಿರುತ್ತೆ ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ಈ ಪೇರೆಂಟ್ಸಿಂದು ಎಕ್ಸ್ಪೆಕ್ಟೇಷನನ್ನು ಅರ್ಥ ಮಾಡಿಕೊಂಡು ಅವರ ಕೆಪ್ಯಾಸಿಟಿಯನ್ನು ಆದಷ್ಟು ಒಂದು ಡೆವಲಪ್ ಮಾಡಿಕೊಂಡು ಇನಿಷಿಯಲಿ ಅವರಿಗೆ ಒಂದು ಸೆಲ್ಫ್ ಕೇರ್ ಹೇಳಿದರೆ ಅವರ ದಿನನಿತ್ಯದ ವಿಷಯಗಳನ್ನು ನೋಡಿಕೊಳ್ಳುವಂಥ ಕೆಪ್ಯಾಸಿಟಿ ಅವರಿಗೆ ಬರುವುದಕ್ಕೆ, ಸೊ ಅದು ಅವರ ಒಂದು ರೀತಿಯ ಮೊದಲನೇ ಗುರಿ ಇರುತ್ತೆ. ಸೊ ಚಿಕ್ಕ ವಯಸ್ಸಲ್ಲಿ ಒಂದು ರೀತಿಯಲ್ಲಿ ಮೊದಲನೇ ಗುರಿ ಅದು, ನಮ್ಮಷ್ಟಕ್ಕೆ ಸ್ವಲ್ಪ ಮಟ್ಟಿಗೆ ನಮ್ಮನ್ನು ನೋಡಿಕೊಳ್ಳೋದಕ್ಕೆ ನೋಡುವಂಥದ್ದು, ಅದು ಒಂದು ಗುರಿ ಪೇರೆಂಟ್ಸ್ ನೋಡುವಾಗ. ಅದೇ ರೀತಿ ಒಂದ್ಸಲ ಸ್ಕೂಲಿಗೆ ಹೋಗಲಿಕ್ಕೆ ಶುರು ಮಾಡಿದ ಮೇಲೆ ಮಕ್ಕಳಲ್ಲಿ ನಾವು ಕಾಣಬಹುದಾಗಿರುವಂಥ ಗುರಿಗಳೇನಂತ ಹೇಳಿದ್ರೆ, ಅವರು ಈ ಕಲಿಕೆಯ ವಿಷಯದಲ್ಲಿ ಏಕಾಗ್ರತೆಯಾಗಿರುವಂಥದ್ದು, ಇಲ್ಲಾಗಿದ್ರೆ ಒಂದು ರೀತಿಯಲ್ಲಿ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಕೂತ್ಕೊಂಡು ಬೇಕಾಗಿರುವಂಥ ಸ್ಕಿಲ್ ಡೆವಲಪ್ ಮಾಡುವಂಥದ್ದು, ಅದೇ ರೀತಿ ಒಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋ ಕುತೂಹಲ, ಈ ರೀತಿ ಒಂದೊಂದು ಏಜಿಗೆ ನಾವು ಒಂದೊಂದು ಗುರಿಗಳು ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಒಂದು ಸಲ 10 ವಯಸ್ಸಿಗೆ ಬಂದಾದ ಮೇಲೆ ಮುಖ್ಯವಾಗಿರುವಂಥ ಗುರಿ ಒಂದು ಇಂಡಿವಿಜುವಲ್ ಆಗಿ ನಾನು ಹೇಗಿರಬೇಕು ಅಂತ ಹೇಳೋ ಒಂದು ಭಾವನೆ ಅವರಿಗೆ ಅವರಲ್ಲಿ ಬರುವಂಥದ್ದು. ನಾನೊಂದು ಹೇಳಿದರೆ ನನ್ನ ಐಡೆಂಟಿಟಿ ಏನಿದೆ, ನಾನು ಈ ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿದ್ದರೆ ಅಂತ ಹೇಳಿದರೆ ಹೇಗಿರಬೇಕು, ಅದರಲ್ಲಿ ನನ್ನ ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು. ಸೊ ಈ ಥರ ಒಂದೊಂದು ವಯಸ್ಸಿಗೆ ತಕ್ಕಂತೆ ನಾವು ಒಂದೊಂದು ಗುರಿಗಳು ಅಂತ ಹೇಳ್ತೀವಿ. ಹಲವಾರು ಸಮಯದಲ್ಲಿ ಇವಾಗ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಎಲ್ಲ ಹಲವಾರು ವಿಷಯಗಳಲ್ಲಿ ನಮ್ಮ ಗುರಿ ಐದರ್ ಪೇರೆಂಟ್ಸಿದಿರಲಿ ಅಥವಾ ಮಕ್ಕಳಿದು ಒಂದೇ ವಿಷಯಕ್ಕೆ ಸೀಮಿತವಾಗಿಬಿಡುತ್ತೆ. ನಾನು ಈ ಆ್ಯಂಬಿಷನ್, ನನ್ನ ಆ್ಯಂಬಿಷನ್ ಅಲ್ಲಿ ನಾನು ಈ ಒಂದು ರೂಟಿಗೆ ಹೋಗಬೇಕು, ಇದೇ ನನ್ನ ಗುರಿ ಅಂತ ಹೇಳೋದು, ಅದು ಸ್ವಲ್ಪ ಮಟ್ಟಿಗೆ ಓಕೆ. ಆದರೆ ಅದರಲ್ಲಿ ಆ ಒಂದು ಆ್ಯಂಬಿಷನ್ ಇಲ್ಲದಿದ್ದರೆ, ಇಲ್ಲದಿದ್ದರೆ ಅದಕ್ಕೆ ಮುಟ್ಲಿಕ್ಕೆ ಕಷ್ಟ ಆಯಿತು ಅಂತ ಹೇಳಿದರೆ, ಮತ್ತೆ ಅವರಿಗೆ ಬೇರೆ ಏನು ದಾರಿಗಳು ಕಾಣುವುದಿಲ್ಲ. ಆವಾಗ ಆಟೋಮ್ಯಾಟಿಕಲಿ ಈ ಥರ ನೀವು ಹೇಳಿದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರಲಿ ಅಥವಾ ಬೇರೆ ವಿಷಯಗಳಲ್ಲಿ ಇರಲಿ, ಅವರು ಬೇಗ ತಪ್ಪಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಒಂದು ಪೇರೆಂಟ್ಸ್ಗೆ ಅವರಿಗೆ ಒಂದು ಅರಿವಿರುವುದು ಮುಖ್ಯ, ಅದೇ ರೀತಿ ಮಗುವಿಗೂ ಆ ಗುರಿಗಳನ್ನು ಅರ್ಥ ಮಾಡಿಕೊಂಡು ಅದರ ಕಡೆಗೆ ನಾವು ಹೆಜ್ಜೆ ಇಡಬೇಕು ಅಂತ ಹೇಳುವ ಮೋಟಿವೇಶನ್ ಕೊಡುವುದನ್ನು ಮುಖ್ಯವಾಗುತ್ತೆ. ಮುಖ್ಯ ಆಗಿರುತ್ತೆ. ಎಸ್, ಈಗ ಮಕ್ಕಳಲ್ಲಿ ಸರಿ ಇದನ್ನೆಲ್ಲ ಮಾಡಬೇಕಾಗುವಂಥದ್ದೆಲ್ಲ ಸರಿ, ಅಂದರೆ ಎಲ್ಲ ಒಂದು ಕಡೆ ನಾವು ಹೇಳ್ತೇವೆ ಮನೆಯೇ ಮೊದಲ ಪಾಠಶಾಲೆ ಅಥವಾ ತಾಯಿ ಗುರು ಹಾಗೆ ಅಂತೆಲ್ಲ ಹೇಳ್ತೇವೆ. ಬಟ್ ಇದೆಲ್ಲ ನೋಡುವಾಗ ಈ ಮಕ್ಕಳ ಒಂದು ಗುರಿಯನ್ನು ತಲುಪಲಿಕ್ಕೆ ಅಲ್ಲಿ ಪೋಷಕರ ಪಾತ್ರಗಳು ಎಷ್ಟಿರ್ತದೆ ಅಂತ. ಇವಾಗ ಇವಾಗ ಹಲವಾರು ಸಮಯದಲ್ಲಿ ನಾವೇನು ಕಾಣ್ತೀವಿ ಅಂತ ಹೇಳಿದ್ರೆ, ಪೇರೆಂಟ್ಸ್ ಏನಾದರೂ ವಿಷಯಗಳಿಗೆ ಹೆಲ್ಪ್ ಬರಬೇಕು, ಹೆಲ್ಪಿಗೆ ಬರಬೇಕು ಅಂತಾದರೆ ತುಂಬ ತೊಂದರೆಗಳನ್ನು ಫೇಸ್ ಮಾಡಿ ಆದ ಮೇಲೆ, ಉದಾಹರಣೆಗೆ ಸ್ಕೂಲಿಗೆ ಹೋಗಿ ಸ್ಕೂಲಲ್ಲಿ ಮಗುವಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಇಲ್ಲಾಗಿದ್ರೆ ಸ್ಕೂಲಲ್ಲಿ ಅವನಿಗೆ ಬೇರೆ ಮಕ್ಕಳೊಟ್ಟಿಗೆ ಬೆರೆಯುವ ರೀತಿಯಲ್ಲಿ ತೊಂದರೆಗಳಾಗ್ತಾ ಇದೆ, ಸ್ವಭಾವದಲ್ಲಿ ಕೆಲವು ಏನಾದರೂ ತೊಂದರೆಗಳಾಗ್ತಾ ಇವೆ, ಆ ಥರ ತೊಂದರೆಗಳು ಕಂಡು ಅದಕ್ಕೆ ಅವರು ಆಗುವಂಥ ರೀತಿಯಲ್ಲಿ ಪ್ರಯತ್ನ ಮಾಡಿ ಆದ ಮೇಲೆ ಬರ್ತಾರೆ. ಮಾತ್ರ ಅವರು ಈ
ಮಗುವಿಗೆ ಏನೆಲ್ಲ ವಯಸ್ಸಿನ ತಕ್ಕಂತೆ ಕರೆಕ್ಟಾಗಿ ಆಗಬೇಕು ಅಂತ ಮೊದಲು ತಿಳ್ಕೊಂಡ್ರೆ ಅದರಿಂದ ಅವರು ಮಗುವನ್ನು ಸ್ವಲ್ಪ ಈ ತೊಂದರೆಗಳು ಮುಂಚೆನೆ ಡಿಟೆಕ್ಟ್ ಮಾಡ್ಬೋದು. ಸೊ ಆ ಅವೇರ್ನೆಸ್ ಸ್ವಲ್ಪ ಪೇರೆಂಟ್ಸ್ಗೆ ಇಟ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಉದಾಹರಣೆಗೆ ಒಂದು ಕಾಮನ್ ಆಗಿ ನಾವು ಕಾಣ್ತಾ ಇರುವ ಪ್ರಾಬ್ಲಮ್ ಮಕ್ಕಳಲ್ಲಿ ಏನಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಇವಾಗ ಶಾಲೆಗೆ ಹೋಗುವ ಮುಂಚೆ ಒಂದು ಅಟ್ಲೀಸ್ಟ್ ಒಂದು 10-15 ಮಿನಿಟ್ ಏನಾದರೂ ಒಂದು ಆ್ಯಕ್ಟಿವಿಟಿಯಲ್ಲಿ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಕೂತ್ಕೊಂಡು ಮಾಡುವಂಥ ಒಂದು ಎಬಿಲಿಟಿ ಆ ಮಗುವಲ್ಲಿ ಬರಬೇಕು. ಅದು ಸಹಜವಾಗಿ ಒಂದು 3.5-4 ವರ್ಷ ಇಲ್ಲದೆ ಒಂದು 5 ವರ್ಷ ಆಗುವಾಗ ಅಟ್ಲೀಸ್ಟ್ ಅದು ಡೆಫಿನೆಟ್ಲಿ ಆ ಒಂದು ಗುರಿ ತಲುಪಬೇಕು. ಕೆಲವು ಮಕ್ಕಳಲ್ಲಿ ಇದು ತಲುಪುವುದು ಕಷ್ಟ ಆಗುತ್ತೆ, ಅವರಿಗೆ ಅಷ್ಟು ಸಾಕಷ್ಟು ಒಂದು ರೀತಿಯಲ್ಲಿ ಕಾನ್ಸಂಟ್ರೇಷನ್ಗೆ ಕಷ್ಟ ಆಗುತ್ತೆ. ತುಂಬ ವಿಪರೀತ ರೀತಿಯಲ್ಲಿ ಅವರಿಗೆ ಅದು ಮುಂದೆ ತೊಂದರೆ ಆಗುವಂಥ ರೀತಿಯಲ್ಲೂ ನಾವು ಕಾಣ್ತೀವಿ. ಸೊ ಈ ಒಂದು ಉದಾಹರಣೆ ತಗೊಂಡ್ರೂ ಈ ಮಗುವಿಗೆ ಕೆಲವೊಂದು ಈ ವಯಸ್ಸಿನ ತಕ್ಕಂತೆ ಮಾಡಬೇಕಾಗಿರುವಂಥ ಎಬಿಲಿಟೀಸ್ ಮಗುವಿಗೆ ಆಗ್ತಾ ಇದೆಯೋ ಇಲ್ವೋ ಅಂತ ಹೇಳುವ ಅರಿವು ಪೇರೆಂಟ್ಸ್ ಇಟ್ಕೊಳ್ಬೇಕಾಗ್ತದೆ. ಹೌದು, ಈಗ ಎಷ್ಟೋ ಕಡೆಗಳಲ್ಲಿ ಅಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ನಮ್ಮ ಬಗ್ಗೆ ನಾವು ಕನಸು ಕಾಣುವಂಥದ್ದು ಬಹುಶಃ ಒಂದು 70% ಇರ್ಬೋದೇನೋ, ಬಟ್ ನಮ್ಮ ಮಕ್ಕಳ ಬಗ್ಗೆ ನಾವು ಕನಸು ಕಾಣುವಂಥದ್ದು ಅದು 100% ನಾವು ಕನಸು ಕಾಣುತ್ತೇವೆ. ಆದರೆ ಎಲ್ಲೋ ಒಂದು ಕಡೆ ಅದರಲ್ಲೂ ಎಸ್ಪೆಷಲಿ ಪ್ರೊಫೆಷನಲ್ ಲೈಫಲ್ಲಿ ಅವ್ರು ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ನೋಡುವಾಗ ತಂದೆ ತಾಯಿಯಂದ್ರ ಕನಸೇ ಬೇರೆ ಇರ್ತದೆ, ಮಕ್ಕಳ ಕನಸೇ ಬೇರೆ ಇರ್ತದೆ, ಅದು ಮಕ್ಕಳಿಗಿಂತ ಜಾಸ್ತಿ ತಂದೆ ತಾಯಿಯರದು ಕನಸು ಇರ್ತದೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ, ಇದರಿಂದ ಏನಾದರೂ ಮಕ್ಕಳ ಮೇಲೆ ಪರಿಣಾಮ ಬೀರ್ತದಾ? ಇದು ಒಂದು ತುಂಬ ಒಳ್ಳೆಯ ಪ್ರಶ್ನೆ. ಇವಾಗ ಈ ಜನ್ರೇಷನ್ಸ್ ವೈಸ್ ಚೇಂಜ್ ಆಗ್ತಾ ಇರುವಾಗ ಅಪರ್ಚುನಿಟೀಸು ಸುಮಾರು ವಿಷಯ ರೀತಿಯಲ್ಲಿ ಚೇಂಜಸ್ ಆಗ್ತದೆ. ಇವಾಗ ನಾವು ನೋಡಿರ್ಬೋದು ನಮ್ಮ ಪೇರೆಂಟ್ಸಿನ ಜನ್ರೇಷನ್ಗೆ ಇರುವಂಥ ಅಪರ್ಚುನಿಟೀಸ್ಗೆ ನೋಡಿದರೆ ಇವಾಗಿನ ಜನ್ರೇಷನಲ್ಲಿ ಇರುವಂಥ ಜಾಬ್ ಅಪರ್ಚುನಿಟೀಸ್ ಬೇರೆ ಇದೆ. ಅವುಗಳಿಗೆ ಬೇಕಾಗಿರುವಂಥ ಪ್ರಿಪರೇಷನ್ಸು ಅಥವಾ ಅವುಗಳಿಗೆ ಬೇಕಾಗಿರುವಂಥ ಆಪ್ಷನ್ಸ್ ಕ್ವಾಲಿಫಿಕೇಷನ್ಸ್ ಎಲ್ಲ ಬೇರೆ ಇರುತ್ತೆ. ಸೊ ಈ ರೀತಿಯಲ್ಲಿ ನಾವು ಪೇರೆಂಟ್ಸ್ ಆಗಿರುವಂಥ ನಮ್ಮ ಇಮ್ಯಾಜಿನೇಷನಲ್ಲಿ ನೋಡ್ಕೊಳ್ಳುವಾಗ ಖಾಲಿ ಕೆಲವು ಇಂಥದ್ದು ವಿಷಯಗಳನ್ನು ನೋಡ್ತೀವಿ. ಅದರಲ್ಲಿ ಅವರಿಗೆ ಒಂದು ಜಾಬ್ ಸೆಕ್ಯೂರಿಟಿ ಅಂತ ಹೇಳುವ ವಿಷಯ, ಇವಾಗ ಒಂದು ಸಿಂಪಲ್ ಆಗಿ ಹೇಳುವುದಂತ ಹೇಳಿದ್ರೆ ಇಲ್ಲ ನನ್ನ ಮಗು ಇಂಜಿನಿಯರಿಂಗೇ ಆಗಬೇಕು ಅಥವಾ ಡಾಕ್ಟ್ರೇ ಆಗಬೇಕು, ಇಲ್ಲದಿದ್ದರೆ ಒಂದು ಪ್ರೊಫೆಷ್ನಲ್ ಲೆವೆಲ್ಗೆ ಎತ್ತಲೇಬೇಕು ಅಂತ ಹೇಳುವ ಒಂದು ಡಿಟರ್ಮಿನೇಷನ್ ಅವರಲ್ಲಿ ಇರುತ್ತೆ. ಅದು ಹಲವಾರು ಸಮಯದಲ್ಲಿ ಓಕೆ, ಆದರೆ ಕೆಲವೊಮ್ಮೆ ಮಕ್ಕಳಲ್ಲಿ ಕೆಲವು ಬೇರೆ ಟ್ಯಾಲೆಂಟ್ಗಳಿರುತ್ತೆ, ಇಲ್ಲದಿದ್ದರೆ ಬೇರೆ ಸ್ಟ್ರೆಂತ್ಸ್ ಇರುತ್ತೆ. ಅವುಗಳನ್ನು ಅವರು ಅಬ್ಸರ್ವ್ ಮಾಡದೆ ಅವರ ಗುರಿಗಳನ್ನೇ ಕೆಲವೊಮ್ಮೆ ಮಕ್ಕಳ ಮೇಲೆ ಹೇರಿಬಿಡ್ತಾರೆ. ಆವಾಗ ಮಕ್ಕಳಲ್ಲಿ ನಾವು ತೊಂದರೆಗಳು ಕಾಣುವುದಿದೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಉಲ್ಟ ಹೇಳಿದರೆ ಮಕ್ಕಳ ಗುರಿಯೇ ತುಂಬ ಬೇರೆ ಇರುತ್ತೆ, ಪೇರೆಂಟ್ಸಿನ ಗುರಿ ಅದಕ್ಕೆ ವಿಭಿನ್ನವಾಗಿರುತ್ತೆ. ಇಲ್ಲ ಏನು ಮಾಡಿದ್ರು ಓಕೆ ಈ ಥರ. ಉದಾಹರಣೆಗೆ ಇವಾಗ ಹುಡುಗಿಯರಿಗೆ ಪೇರೆಂಟ್ಸಿನ ಎಕ್ಸ್ಪೆಕ್ಟೇಷನ್ ಬೇರೆ, ಅವರ ಎಕ್ಸ್ಪೆಕ್ಟೇಷನ್ ಬೇರೆ, ರೂರಲ್ ಏರಿಯಾಸಲ್ಲಿ ಇರಲಿ ಅಥವಾ ಆ ಥರ. ಸೊ ಈ ಥರ ಎಕ್ಸ್ಪೆಕ್ಟೇಷನ್ಸಿಂದನೂ ಅವರ ಆಪರ್ಚುನಿಟಿ ಮತ್ತು ಇದಕ್ಕೆ ಮ್ಯಾಚ್ ಆಗದೇ ಇರುವಾಗ ಪ್ರಾಬ್ಲಮ್ಸ್ ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ಪ್ರೊಫೆಷನಲ್ ಲೈಫ್ ಅಂತ ಹೋದಾಗ ಅವ್ರಗಳಿಗೆ ಎಜುಕೇಷನ್ ಸಿಸ್ಟಮ್ನಲ್ಲಿ ನೋಡುವಾಗ ಡಾಕ್ಟರ್ ಆಗಬೇಕು, ಅವ್ರು ಇಂಜಿನಿಯರ್ ಆಗಬೇಕು ಅಂತ ಪೇರೆಂಟ್ಸಿಗಿದ್ರೆ ಇವ್ರಗಳಿಗೆ ಬೇರೇನೋ ಒಂದು ಲೈಫಿನಲ್ಲಿ ಇಂಟ್ರೆಸ್ಟ್ ಇರ್ತದೆ. ಸೊ ಆ ಮೂಮೆಂಟಲ್ಲಿ ಅದೆರಡೂ ಮಿಸ್ಮ್ಯಾಚ್ ಆದ ಕೂಡಲೇ ಇಂಥದ್ದೇನಾದರೂ ಒಂದು ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಅಂತ. ಸಮಸ್ಯೆಗಳು ಆಗಲೇಬೇಕು ಅಂತ ಇಲ್ಲ, ಮಾತ್ರ ಈ ಒಂದು ಆ ಥರ ಒಂದು ಭಿನ್ನತೆ ಇರಬಹುದು, ಇದ್ದರೆ ಅದಕ್ಕೆ ಹೇಗೆ ಒಂದು ಸೊಲ್ಯೂಷನ್ ಮಾಡ್ಕೊಳ್ಬೋದು ಅಂತ ಹೇಳೋ ಒಂದು ಓಪನ್ನೆಸ್ ಪೇರೆಂಟ್ಸಲ್ಲಿ ಇರಬೇಕಾಗುತ್ತೆ. ನಾವು ಇದ್ದ ಹಾಗೆಯೇ ಅಥವಾ ನಾವು ಕನಸು ಕಂಡ ಹಾಗೆಯೇ ಮಕ್ಕಳು ಹೋಗಬೇಕು ಅಂತ ಇಲ್ಲ. ಇಲ್ಲ ಇವತ್ತಿನ ವರ್ಲ್ಡಲ್ಲಿ ಈ ಎಲ್ಲ ಮಾತ್ರ ಅಲ್ಲ, ಎಲ್ಲದಕ್ಕೂ ಆಪರ್ಚುನಿಟೀಸ್ ಇದೆ. ನನ್ನ ಮಗನಲ್ಲಿ ಏನ್ ತರದ ಸ್ಟ್ರೆಂತ್ಸ್ ಇದೆ ಅದನ್ನ ನಾನು ಹೇಗೆ ಹೈಲೈಟ್ ಮಾಡಬಹುದು ಅಥವಾ ಅದನ್ನು ನಾನು ಹೇಗೆ ಯುಟಿಲೈಸ್ ಮಾಡಬಹುದು ಅಂತ. ಇವಾಗ ಹಲವಾರು ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ಒಂದು ಆಂಬಿಷನ್ ಮಕ್ಕಳು ಇಟ್ಕೊಳ್ತಾರೆ, ಅದು ಚೇಂಜ್ ಆಗ್ತಾ ಇರುತ್ತೆ. ಒಂದು ಮೇ ಬಿ ಒಂದು 8ನೇ 9ನೇ ಕ್ಲಾಸ್ ಅಂತ ಹೇಳುವಾಗ ಅವರಿಗೆ ಒಂದು ಐಡಿಯಾ ಇರುತ್ತೆ, ನನಗೆ ಈ ಥರ
ಇರಬೇಕು ಅಥವಾ ಈ ಥರ ಆ್ಯಂಬಿಷನ್ ನನಗೆ ಇರಬೇಕು ಅಂತ. ಸೊ ಅದನ್ನು ಪೇರೆಂಟ್ಸ್ ಕೂತ್ಕೊಂಡು ಕೇಳಿ ಅದಕ್ಕೆ ಬೇಕಾಗಿರುವಂಥ ರೀತಿಯಲ್ಲಿ ಹೇಗೆ ಸ್ಪಂದಿಸಬಹುದು ಅಂತ ಹೇಳುವ ಆಲೋಚನೆ ಮೊದಲು ಅವರಿಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಮತ್ತು ಮಕ್ಕಳ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಮಕ್ಕಳ ಗುರಿ ತುಂಬ ಜಾಸ್ತಿ ಇರ್ಬೋದು, ಅದಕ್ಕೆ ಮಗುವಿಗೆ ಬೇಕಾಗಿರುವ ಏನು ಅರೇಂಜ್ಮೆಂಟ್ಸ್ ಅವರಿಗೆ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅಥವಾ ಅವನಿಗೆ ಅಂತಹ ಒಂದು ಕೆಪಾಸಿಟಿ ಅಥವಾ ಎಬಿಲಿಟಿ ಇದೆಯೋ ಇಲ್ವೋ ಆ ಥರ ವಿಷಯಗಳಿಗೂ ಅವರು ಸ್ವಲ್ಪ ಚಿಂತೆ ಮಾಡಿಕೊಂಡು ಗಮನ ಕೊಡಬೇಕಾಗತ್ತೆ. ಹಲವಾರು ವಿಷಯದಲ್ಲಿ ಇವಾಗ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ಒಂದು ರೀತಿಯ ಲೈನ್ ಹೇಳಿದರೆ ಇವಾಗ ಬಿಸ್ನೆಸ್ ಲೈನ್ ಇರಲಿ ಅಥವಾ ಏನೋ ಅಥವಾ ನಮ್ಮ ವೃತ್ತಿಯಲ್ಲಿ ಏನಾದರೂ ಇದ್ದರೆ ಆ ರೀತಿಯಲ್ಲೇ ಅವರಿಗೆ ಬರಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಈಸಿ ಆಗಿಬಿಡುತ್ತೆ ಕೆಲವೊಮ್ಮೆ. ಇಲ್ಲ ಅವರಿಗೆ ಬೇರೆ ಏನಾದರೂ ಇದು ಮಾಡಬೇಕು ಅಂತ ಹೇಳುವ ವಿಷಯ ಬರುವಾಗ ನಮಗೆ ಮಾಹಿತಿ ಕಮ್ಮಿ ಇರುವಾಗ ಹೊರಗಡೆ ಹೋಗಿ ಜನರ ಹತ್ರ ಕೇಳಿಕೊಂಡು ಮಾಹಿತಿ ಪಡೆದು ಅವರಿಗೆ ತಿಳಿಸುವುದು ತುಂಬಾ ಉತ್ತಮ ಅಂತ. ಉತ್ತಮ ಆಗುತ್ತೆ, ಓಕೆ ಕರೆಕ್ಟ್. ಅದು ಅಂದ್ರೆ ಎಲ್ಲೋ ಅಂತೇಳಿ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಒಂದು ಕನಸುಗಳು ಮಕ್ಕಳಿಗೆ ಅದು ಹೇರುವಂತ ಸಿಚುವೇಶನ್ ಇರಬಾರ್ದು, ಬದಲಿಗೆ ಅವರಿಗೆ ಅದನ್ನ ಕನ್ವಿನ್ಸ್ ಮಾಡಿ ಅವರ ದಾರಿಗೆ ಬರುವುದಾದ್ರೆ ದಟ್ಸ್ ಉತ್ತಮ, ಅದು ನಿಜವಾಗ್ಲೂ ಗುಡ್. ಬಟ್ ಇಲ್ಲ ಅಂತಂದ್ರೆ ಅದನ್ನ ಹೇರಿದ್ವಿ ಅಂತ ಅಂದ ಕೂಡಲೇ ಅಲ್ಲಿ ಅವರದ್ದು ಕೂಡ ಆ ಒಂದು ಗೋಲ್ ಅನ್ನು ಚೇಂಜ್ ಆಗಿ ಹೋಗ್ತದೆ. ಇಂಥ ಸಂದರ್ಭದಲ್ಲಿ ಮಕ್ಕಳು ಒಂದು ಗುರಿಯನ್ನು ಸೆಟ್ ಮಾಡ್ಕೊಳ್ಬೇಕು, ನಾನೊಂದು ಗೋಲನ್ನು ಸೆಟ್ ಮಾಡ್ಕೊಳ್ತೇನೆ, ನನಗೆ ಹೀಗೆ ಇರಬೇಕು ಅಂತ ಇದೆ ಅಂತ ಆದರೆ ಮಕ್ಕಳಲ್ಲಿ ಏನೆಲ್ಲ ಬೇಕು ಮತ್ತು ಏನೆಲ್ಲ ಮಾಡಬೇಕು ಅಂತ? ಇವಾಗ ಇದನ್ನು ನಾವು ಒಂದು ಎರಡು ಮೂರು ರೀತಿಯಲ್ಲಿ ನೋಡ್ಬೋದು. ಒಂದು ಒಂದು ಸಾಮಾನ್ಯವಾಗಿ ಒಂದು 8ನೇ 9ನೇ ಕ್ಲಾಸ್ವರೆಗೆ ಸಾಧಾರಣವಾಗಿ ಕಲಿಕೆಯಲ್ಲಿರಲಿ ಇಲ್ಲಾಗಿದ್ದರೆ ಮಕ್ಕಳೊಟ್ಟಿಗೆ ಬೆರೆಯುವುದರಲ್ಲಿರಲಿ ಅಥವಾ ಅವನ ಇಷ್ಟುವರೆಗೆ ಸಮಯದಲ್ಲಿ ಅವನಿಗೆ ಮೇಜರ್ ಆಗಿ ಏನು ತೊಂದರೆಗಳಾಗಿಲ್ಲ ಅಂತಾದರೆ ಅವನು ಅವನಿಗೆ ಇಟ್ಕೊಳ್ಳುವ ಒಂದು ಗುರಿಯನ್ನು ನಾವು ಹಲವಾರು ಸಮಯದಲ್ಲಿ ನೋಡಿ ಅವರೊಟ್ಟಿಗೆ ಚರ್ಚೆ ಮಾಡುವಾಗ ಅದೊಂದು ರೀಸನೇಬಲ್ ಗೋಲ್ ಇರಬಹುದು. ಇಲ್ಲಾಗಿದ್ದರೆ ಕೆಲವೊಮ್ಮೆ ಯೂಶ್ವಲಿ ಒಂದು ಆ್ಯಂಬಿಷನ್ ಅಂತ ಹೇಳಿದರೆ ಒಂದು ಸ್ವಲ್ಪ ಹೈಯರೇ ಎಕ್ಸ್ಪೆಕ್ಟೇಷನ್ ಅವರು ಇಟ್ಕೊಂಡು ಇದು ಮಾಡುವುದಿರುತ್ತೆ. ಅದರಲ್ಲಿ ಪೇರೆಂಟ್ಸಿಂದು ವ್ಯೂ ಪಾಯಿಂಟ್ ಇರ್ಬೋದು, ಇಲ್ಲಾಗಿದ್ರೆ ಅವರು ಫ್ರೆಂಡ್ಸ್ ಹತ್ರ ಕಂಡು ಅರ್ಥ ಮಾಡ್ಕೊಂಡಿದ್ದ ವ್ಯೂ ಪಾಯಿಂಟ್ಸ್ ಇರ್ಬೋದು, ಇಲ್ಲಾಗಿದ್ರೆ ಕೆಲವೊಮ್ಮೆ ಅವರ ಇಮ್ಯಾಜಿನೇಷನ್ ಇಲ್ಲಾಗಿದ್ರೆ ಫ್ಯಾಂಟಸಿಯ ಭಾಗವಾಗಿರುವಂಥ ಕೆಲವು ಡ್ರೀಮ್ಸ್ಗಳು ಅದರಲ್ಲಿ ಬರಬಹುದು. ಸೊ ಇದನ್ನು ಪೇರೆಂಟ್ಸ್ ಕೂತ್ಕೊಂಡು ಮಾತಾಡಿ ಆ ಗೋಲನ್ನು ಮುಟ್ಟಬೇಕಾಗಿರಿದ್ರೆ ಅವರಲ್ಲಿ ಬೇಕಾಗಿರುವಂಥ ಎಲ್ಲ ಗುಣಗಳು ಇದೆಯೋ ಅಂತ ಹೇಳುವ ವಿಷಯಗಳು ಚರ್ಚೆ ಮಾಡಬೇಕಾಗುತ್ತೆ. ಅವರಿಗೆ ಅದಕ್ಕೆ ಒಂದು ಐಡಿಯಾ ಇಲ್ಲದಿದ್ದರೆ ಅದಕ್ಕೆ ಕ್ಯಾರಿಯರ್ ಕೌನ್ಸಿಲರ್ಸ್ ಇದ್ದಾರೆ, ಇಲ್ಲಾಗಿದ್ರೆ ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಕೆಲವು ಇಂಥ ವಿಷಯಗಳನ್ನು ತಿಳ್ಕೊಳ್ಬೋದು. ಇದರಲ್ಲಿ ಒಂದು ಮುಖ್ಯ ಏನಂತ ಹೇಳಿದ್ರೆ ಇವಾಗ ಹಲವಾರು ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಗೋಲ್ಸನ್ನು ನಾವು ಇಟ್ಕೊಳ್ತೀವಿ, ಮಾತ್ರ ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಏನು ಅಂತ ನಾವು ತಿಳ್ಕೊಳ್ತಿಲ್ಲ. ಉದಾಹರಣೆಗೆ ಇವಾಗ ಒಂದು ಮಗುವಿಗೆ ಈ ಏನು ಏನಾದರೂ ಒಂದು ಇಂಜಿನಿಯರಿಂಗಲ್ಲಿ IIT ಅಥವಾ ಅಲ್ಲಿ ಏನಾದರೂ ಒಂದು ಇಂಜಿನಿಯರಿಂಗ್ ಮಾಡಬೇಕು ಅಂತ ಒಂದು ಮನಸ್ಸಿದೆ, ಆದರೆ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳು ಏನು, ಆ ಸಿದ್ಧತೆಗಳು ಮಾಡ್ಬೇಕಂತ ಹೇಳಿದ್ರೆ ಅವನೇನೆಲ್ಲ ಮಾಡ್ಬೇಕು ಈ ವಿಷಯಗಳನ್ನು. ಇವಾಗ ಕೆಲವು ಒಂದು ಎಕ್ಸ್ಟ್ರೀಮ್ ನಾವು ಕಾಣುವುದೇನಂತ ಹೇಳಿದ್ರೆ ತುಂಬಾ ಬೇಗ ನೋಡ್ಬಿಡ್ತಾರೆ ಮತ್ತೆ ಇದೇ ಮಾಡಬೇಕು ಅಂತ ಹೇಳೋ ಒಂದು ಐಡಿಯಾ ಇಟ್ಕೊಳ್ತಾರೆ, ಮಾತ್ರ ಅದರಲ್ಲಿ ಅವನಿಗೆ ಅದಷ್ಟು ಏನು ಬೆನಿಫಿಟ್ ಇದೆಯೋ ಅಥವಾ ಈ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಥವಾ ಏನಾದರೂ ಇಂತಹ ವಿಷಯಗಳಲ್ಲಿ ಅವನಿಗೆ ಆಕ್ಚುಲಿ ಸ್ಕಿಲ್ಸ್ ಇದೆಯೋ ಆ ವಿಷಯದಲ್ಲಿ ಅವರೇನು ಆಲೋಚನೆಗಳು ಮಾಡುವುದಿಲ್ಲ. ಈ ಥರ ಒಂದು ಗೋಲ್ ತುಂಬ ಹೈ ಇರುವಾಗ ಏನಾಗುತ್ತೆ ಅಂತ ಹೇಳಿದರೆ ಟೆಂತಲ್ಲಿ ಅಥವಾ PUCಯಲ್ಲಿ ಬೇಕಾದಷ್ಟು ಇದು ಬರದೇ ಇದ್ದಲ್ಲಿ ಅವರು ತುಂಬ ಮಾನಸಿಕವಾಗಿ ಒತ್ತಡಗಳನ್ನು ಖಿನ್ನತೆಗೆ ಫೇಸ್ ಮಾಡೋದು, ಇಲ್ಲಾಗಿದ್ರೆ ಮುಂದೆ ಏನು ಅಂತ ಪ್ರಶ್ನೆಯಾಗಿ ಉಳ್ಕೊಂಡು ಬಿಡ್ತದೆ ಅವರ ಲೈಫಲ್ಲಿ. ಸೊ ಈ ರೀತಿಯಲ್ಲಿ ಅವರು ಮುಂಚೆನೇ ಚರ್ಚೆಗಳು ಮಾಡಿದರೆ ಸ್ವಲ್ಪ
ಬೆಟರ್ ಆಗ್ತದೆ ಖಂಡಿತವಾಗ್ಲೂ ಸಹ. ಎಲ್ಲೋ ಒಂದು ಕಡೆ ಆ ಗುರಿಯನ್ನು ಸೆಟ್ ಮಾಡುವಾಗ ಇದು ನನ್ನ ಕೈಗೆ ಎಟಕ್ತದ, ಇದು ನನಗೆ ಮಾಡ್ಲಿಕ್ಕೆ ಆಗ್ತದ, ಇದು ರಿಲೆವೆಂಟ್ ಆಗಿ ಇದೆಯಾ ಅನ್ನುವಂಥದ್ದನ್ನು ಚೆಕ್ ಮಾಡಿಕೊಂಡ್ರು ಅಂತಾದರೆ ಬಹುಶಃ ಅದನ್ನು ಇಟ್ಕೊಳ್ಳಿಕ್ಕೆ ಆ ಗುರಿಯನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಕೂಡ ಈಸಿ ಆಗ್ತದೆ ಅಂದ್ಕೊಳ್ತೇನೆ. ಅದರ ಜೊತೆಗೆ ಏನೋ ಒಂದು ಗುರಿ ಇಟ್ಕೊಳ್ತಾರೆ ಬಟ್ ಅದನ್ನು ಅವರಿಗೆ ಮುಟ್ಲಿಕ್ಕೆ ಆಗೋದಿಲ್ಲ ಅಥವಾ ಅದನ್ನು ರೀಚ್ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗುವಂಥದ್ದು, ಇದೆಲ್ಲ ಸಮಸ್ಯೆಗಳು ತುಂಬ ಬರ್ತದೆ ಅಂತಂದರೆ ಈ ಈ ಒಂದು ಸಮಸ್ಯೆಗಳಿಗೆ ಅಡ್ಡಿ ಬರುವಂಥ ವಿಚಾರಗಳು ಯಾವುದೆಲ್ಲ ಇರ್ತದೆ ಅಂತ. ಇವಾಗ ಮೊದಲನೇದಾಗೂ ಆಗಿ ಪೇರೆಂಟ್ಸು ಒಂದು ನೋಡಬೇಕಾಗಿರುವಂಥ ವಿಷಯ ಏನಂತ ಹೇಳಿದರೆ, ನಾನು ಇವಾಗಲೇ ಹೇಳಿದ ಹಾಗೆ ಮಗುವಿನ ಬೆಳವಣಿಗೆ ಚಿಕ್ಕ ವಯಸ್ಸಿಂದ ವಯಸ್ಸಿನ ತಕ್ಕಂತೆ ಇದೆಯೋ ಇಲ್ಲವೋ ಅಂತ ಹೇಳಿದ್ರು. ಇವಾಗ ಮಾತಾಡುವ ವಿಷಯಗಳಲ್ಲಿ ಮಗು ಸ್ವಲ್ಪ ಲೇಟ್ ಇದೆ, ಇಲ್ಲದಿದ್ದರೆ ಜನರ ಹತ್ರ ಮಾತಾಡಬೇಕಾಗಿರುವಂಥ ವಿಷಯಗಳಲ್ಲಿ ಮಗುವಿಗೆ ಏನಾದರೂ ತೊಂದರೆ ಇದೆ, ಇಲ್ಲದಿದ್ದರೆ ಓವರ್ಆಲ್ ಮಗುವಿನ ಇಂಟೆಲಿಜೆನ್ಸ್ ಅಂತ ನಾವು ಯಾವುದು ಹೇಳ್ತೀವಿ ಅದು ವಯಸ್ಸಿನ ತಕ್ಕಂತೆ ಇಲ್ಲ ಅಂತ ಹೇಳುವ ವಿಷಯಗಳು ನಾವು ಕಂಡ್ರೆ ಅದು ಮೊದಲಿಗೆ ನಾವು ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡು ಆ ಥರ ಏನಾದರೂ ತೊಂದರೆ ಇದೆಯೋ ಇಲ್ವೋ ಅಂತ ಹೇಳುವ ವಿಷಯ ನೋಡಬೇಕು. ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಹಲವಾರು ಸಮಯ ನಾವು ಕೆಲವು ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸನ್ನು ಕಾಣ್ತೀವಿ, ಈ ಏನಾದರೂ ಬುದ್ಧಿಶಕ್ತಿಯ ಕೊರತೆಗಳು ಇರಲಿ, ಇಲ್ಲದಿದ್ದರೆ ಆಟಿಸಮ್ ಆ ಥರ ಕೆಲವು ತೊಂದರೆಗಳಿರಲಿ, ಆ ವಿಷಯಗಳು ಎಷ್ಟು ಬೇಗ ಕಂಡು ಹಿಡಿತೀವೋ ಅಷ್ಟು ಒಳ್ಳೆಯದು. ಯಾಕೆ ಎಲ್ಲ ಮಕ್ಕಳಲ್ಲಿ ಈ ಥರ ತೊಂದರೆಗಳು ಇರುತ್ತವೆ ಅಂತ ಅಲ್ಲ, ಆದ್ರೂ ಈ ಥರ ಏನಾದರೂ ತೊಂದರೆಗಳು ನಾವು ಕಾಣ್ತಾ ಇದ್ದೀವಿ ಅಂತ ಆದರೆ ಅದಕ್ಕೆ ಎಷ್ಟು ಬೇಗ ನೀವು ತೋರಿಸ್ಕೊಂಡು ಅದು ತೊಂದರೆಯೋ ಅಲ್ವೋ ಅಂತ ಕ್ಲಿಯರ್ ಮಾಡ್ಕೊಳ್ತೀರಾ ಅಷ್ಟು ಬೇಗ ಒಳ್ಳೆಯದು. ಅದು ಒಂದು. ಎರಡನೇದು, ಈ ಕಲಿಕೆಯ ವಿಷಯಗಳಲ್ಲಿ ಇವಾಗ ರೈಟಿಂಗ್ ಸ್ಕಿಲ್ಸ್ ಇರಲಿ, ಇಲ್ಲದಿದ್ದರೆ ರೀಡಿಂಗ್ ಸ್ಕಿಲ್ಸ್ ಇರಲಿ, ಮಗುವಿನ ಓವರ್ಆಲ್ ಇಂಟೆಲಿಜೆನ್ಸ್ ಚೆನ್ನಾಗಿದ್ರೂ ಕೆಲವೊಮ್ಮೆ ಮಕ್ಕಳಲ್ಲಿ ನಾವು ತೊಂದರೆಗಳು ಕಾಣ್ತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ಗೆ ನಾವು ಇವಾಗ ಡಿಸ್ಲೆಕ್ಸಿಯಾ ಅಂತ ಹೇಳೋ ಒಂದು ತೊಂದರೆ ಹೇಳ್ತೀವಿ. ಇದರಲ್ಲಿ ಮಗುವಿಗೆ ಎಲ್ಲ ವಿಷಯಗಳು ತಿಳ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ, ಏನೂ ತೊಂದರೆಗಳು ಕಾಣೋದಿಲ್ಲ, ಆದರೆ ಮಗು ಬರೆಯುವ ವಿಷಯದಲ್ಲಿ ಇಲ್ಲಾಗಿದ್ರೆ ಓದುವ ಸ್ಪೀಡ್ ಮತ್ತು ಅರ್ಥ ಮಾಡುವ ರೀತಿಯಲ್ಲಿ ಕೆಲವು ತೊಂದರೆಗಳು ಇರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಇಂಥ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಬರೆಯುವಾಗ ಈ ಕೆಲವು ಅಕ್ಷರಗಳನ್ನು ಉಲ್ಟ ಬರೆಯೋದು, ಬಿ ಅನ್ನು ಡಿ ತರ ಬರೆಯೋದು, ಇಲ್ಲಾಗಿದ್ರೆ ಎಸ್ ಅನ್ನು ಉಲ್ಟ ಬರೆಯೋದು, ವರ್ಡ್ಸ್ ಅನ್ನು ಅವರು ಕಾಪಿ ಮಾಡುವಾಗಲೂ ಮಿಸ್ಟೇಕ್ಸ್ ಮಾಡುವುದು, ಈ ಥರ ಕೆಲವು ತೊಂದರೆಗಳು ನಾವು ಮಕ್ಕಳಲ್ಲಿ ಕಾಣ್ತೀವಿ. ಬೆಳವಣಿಗೆಯಲ್ಲಿ ಸ್ವಲ್ಪ ಸಮಯದಲ್ಲಿ ಇರಬಹುದು, ಆದರೆ ಒಂದು 5 ವರ್ಷ 6 ವರ್ಷ ಮೇಲೂ ಇಂಥ ಮಿಸ್ಟೇಕ್ಸ್ ಇದ್ದರೆ ಅವರು ಇನ್ನೂ ಸಹ ಹೈಯರ್ ಕ್ಲಾಸಸ್ಸಿಗೆ ಹೋಗುವಾಗ ನಾವು ಕಂಡು ಬರುವಂಥ ಲಕ್ಷಣಗಳು ಏನಂತ ಹೇಳಿದ್ರೆ, ಅವರು ಇಲ್ಲದಿದ್ದರೆ ಬೇರೆ ವಿಷಯದಲ್ಲಿ ಕಾಣಲಿಕ್ಕೆ ಸ್ಮಾರ್ಟ್ ಇರ್ತಾರೆ, ಆದರೆ ಎಕ್ಸಾಮಲ್ಲಿ ಅವರು ಬರೆಯುವಾಗ ಬರಿಬೇಕು ಅಂತಾಗಿರುವಾಗ ಅವರ ಆನ್ಸರ್ಸಿನ ಗ್ರಾಮರ್ ಅಷ್ಟು ಒಳ್ಳೆದಿರುವುದಿಲ್ಲ, ಅವರಿಗೆ ಕಲಿತ ವಿಷಯಗಳನ್ನು ಬರೆದು ಬರಿಬೇಕು ಅಂತ ಹೇಳುವಾಗ ಗೊತ್ತಾಗುವುದಿಲ್ಲ. ಹಲವಾರು ಸಮಯದಲ್ಲಿ ಇಂಥ ಮಕ್ಕಳು ನಮ್ಮ ಹತ್ರ ಹೆಲ್ಪಿಗೆ ಬರುವುದು ತುಂಬ ಲೇಟ್ ಆಗುತ್ತೆ. ಅವರು ಬರುವುದು ಒಂದು 9ನೇ ಕ್ಲಾಸ್ 10ನೇ ಕ್ಲಾಸ್ ಅಂತ ಹೇಳುವಾಗ ಅವರಿಗೆ 8ನೇ ಕ್ಲಾಸಲ್ಲಿ ಮಾರ್ಕ್ಸ್ ಎಲ್ಲ ಅಷ್ಟು ಸರಿಯಾಗಿ ಸಿಕ್ಕುವುದಿಲ್ಲ, ಹೈಯರ್ ಕ್ಲಾಸಲ್ಲಿ ಸಬ್ಜೆಕ್ಟ್ ಟಫ್ ಆಗುತ್ತೆ ಅಂತ ಹೇಳೋ ಸನ್ನಿವೇಶಗಳಲ್ಲಿ ಬರುತ್ತೆ. ಆದರೆ ಇದರ ಮೊದಲನೇ ಲಕ್ಷಣಗಳು ತುಂಬಾ ಹಿಂದೆ ಬಂದಿರ್ತದೆ. ಸೊ ಈ ವಿಷಯಗಳನ್ನು ಪೇರೆಂಟ್ಸ್ ಸ್ವಲ್ಪ ಪಿಕ್ ಮಾಡುವುದನ್ನು ಗಮನ ಕೊಟ್ಟರೆ ಅದು ಒಂದು ತೊಂದರೆ ಅಂತಲೂ ಗೊತ್ತಿರಲಿಕ್ಕಿಲ್ಲ. ಕೆಲವೊಮ್ಮೆ ಅವನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಥವಾ ಒಂದು ಹ್ಯಾಂಡ್ ರೈಟಿಂಗ್ ಒಳ್ಳೆಯದಿಲ್ಲ ಅಂತ ಈ ಥರ ಜಸ್ಟ್ ಒಂದು ಇದು ಮಾಡಿ ಅವರು ಇಗ್ನೋರ್ ಮಾಡ್ತಾರೆ, ಅದು ನಾಳೆ ಅವನ ಗುರಿಗೆ ಪ್ರಾಬ್ಲಮ್ ಆಗುವಂಥ ಸನ್ನಿವೇಶಗಳಿವೆ. ಸೊ ಇಂತಹ ತೊಂದರೆಗಳು ಏನಾದರೂ ಇದೆಯಾ ಅಂತ ಹೇಳುವ ವಿಷಯ ಒಂದು ನೋಡಬೇಕಾಗತ್ತೆ. ಎರಡನೇದು, ಮಕ್ಕಳಲ್ಲಿ ಕೆಲವೊಮ್ಮೆ ಈ ಚಂಚಲತೆ ಇಲ್ಲದಿದ್ದರೆ ಕೆಲವು ಸ್ವಭಾವ ತೊಂದರೆಗಳು ಬರ್ತವೆ. ಅವರಿಗೆ ಈ ತಾಳ್ಮೆಯ ಕೊರತೆ ಇರುವುದು, ಏನಾದರೂ ಬೇಕಂತ ಹೇಳಿದರೆ ತಕ್ಷಣವೇ ಬೇಕು ಅಂತ ಹೇಳುವ ಹಠ ಹಿಡ್ಕೊಳ್ಳುವಂಥ ಸ್ವಭಾವ, ಈ ಥರ ಇದ್ದ ಮಕ್ಕಳಲ್ಲಿ ಕೆಲವು ಲಾಂಗ್ ಟರ್ಮ್ ಗೋಲ್ಸ್ ಮುಟ್ಟಬೇಕು ಅಂತ ಆದರೆ ಒಂದು ಸ್ವಲ್ಪ ಅವರ ವ್ಯಕ್ತಿತ್ವವನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಬೇಕು. ಎರಡನೇದು, ಕೆಲವೊಮ್ಮೆ ಅವರಿಗೆ ಏನಾದರೂ ಮಾತ್ರೆಗಳ ಸಹಾಯನೋ ಆ ಥರ ಕೆಲವೊಮ್ಮೆ ಬೇಕಾಗುವಂಥ ಸನ್ನಿವೇಶಗಳು ಬರುವುದಿದೆ. ಸೊ ಇಂಥ ತೊಂದರೆಗಳನ್ನು ನಾವು ಆದಷ್ಟು ಬೇಗ ಕಂಡುಹಿಡಿದರೆ ಉತ್ತಮ ಅಂತ. ಎಸ್, ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ, ನನ್ನ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮವನ್ನು ಹೀಗೆ ಮುಂದೆ ಸಾಗಿಸ್ತಾನೆ ಒಂದು ಪುಟ್ಟ ವಿರಾಮದ ನಂತರ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದಾವೆ. ಸೊ ಡಾಕ್ಟರ್ ಜೊತೆಗೆ ನಾವು ಮಾತಾಡ್ತಾ ಇದ್ದಾವೆ. ಸೊ ಬನ್ನಿ, ಮಾತುಗಳನ್ನು ಮುಂದುವರಿಸೋಣ.
ಸರ್, ನಾವು ವಿರಾಮಕ್ಕೆ ಹೋಗೋ ಮೊದಲು ಮಾತಾಡ್ತಾ ಇದ್ವಿ, ಈ ಒಂದು ಸನ್ನಿವೇಶಗಳಲ್ಲಿ ಅಡ್ಡ ಬರುವಂಥ ವಿಚಾರಗಳು ಯಾವುದೆಲ್ಲ ಅನ್ನುವಂಥದ್ದು, ಅದರ ಜೊತೆಗೆ ಇಂತಹ ಸಮಸ್ಯೆಗಳು ಬಂದಾಗ ನೀವು ಹೇಳಿದಾಗೆ ಅದು ಉಲ್ಟಾ ಬರೆಯುವಂಥದ್ದಾಗಿರ್ಬೋದು ಅಥವಾ ಮಕ್ಕಳು ಒಂಥರ ಸಂಕುಚಿತವಾಗಿರುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಬಂದಾಗ ಏನು ಮಾಡಬೇಕು ಅಂತ? ಇವಾಗ ಮೊದಲನೇದು ಪೇರೆಂಟ್ಸ್ ಹತ್ರಲ್ಲಿ ಮಾಡಬೇಕಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ, ಮಕ್ಕಳ ಹತ್ರ ಕೂತ್ಕೊಂಡು ಸ್ವಲ್ಪ ಒಂದು ಓಪನ್ ಅಟ್ಮಾಸ್ಫಿಯರಲ್ಲಿ ಕೂತ್ಕೊಂಡು ಸ್ವಲ್ಪ ಮಾತಾಡಬೇಕು ಅವ್ರ ಹತ್ರ, ಏನೆಲ್ಲ ವಿಷಯಗಳಲ್ಲಿ ಅವರಿಗೆ ಇಂಟ್ರೆಸ್ಟ್ ಇದೆ, ತೊಂದರೆಗಳು ಆಗ್ತಾ ಇವೆ ಅಂತ ಮಾತಾಡ್ಕೊಂಡು ಅದನ್ನು ನೋಡಿಕೊಂಡು ಮತ್ತೆ ಆ ತೊಂದರೆಗಳು ಹೌದು ನಿಜಕ್ಕೂ ಮಗುವಿಗೆ ಕಷ್ಟಕರ ಆಗ್ತಾ ಇದೆ ಅಂತಾದರೆ ಅದಕ್ಕೆ ಬೇಕಾಗಿರುವಂಥ ಗೈಡೆನ್ಸನ್ನು ವೈದ್ಯರ ಹತ್ರ ಬಂದು ಪಡೆದುಕೊಳ್ಬೋದು. ಅದೊಂದು. ಎರಡನೇದು, ಈ ಒಂದು ಹಲವಾರು ಸಮಯದಲ್ಲಿ ನಾವು ಮಾಡ್ತೀವಿ ಏನಂತ ಹೇಳಿದರೆ, ಮಕ್ಕಳು ಪರ್ಫಾರ್ಮೆನ್ಸನ್ನು ಖಾಲಿ ಒಂದು ಮಾರ್ಕ್ಸಿನ ರೀತಿಯಲ್ಲಿ ಮಾತ್ರ ಇದು ಮಾಡ್ತೀವಿ. ಮಗು ಎಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತಾ ಇದೆ ಅಥವಾ ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಅಂತ ಹೇಳುವ ವಿಷಯ ನಾವು ನೋಡುವುದಿಲ್ಲ. ಸೊ ಈ ವಿಷಯವನ್ನು ನಾವು ನೋಡಿಕೊಂಡು ಇದು ಮಾಡಿದರೆ ಈಸಿಲಿ ನಮಗೆ ಒಂಥರ ಐಡಿಯಾ ಸಿಗಬಹುದು. ಮಗು ಆಲ್ರೆಡಿ ಸಾಕಷ್ಟು ಪ್ರಯತ್ನ ಪಟ್ಟು ಆಗ್ತಾ ಇಲ್ಲ ಅಂತಾದ ಸನ್ನಿವೇಶಗಳಲ್ಲಿ ನಮಗೆ ಆಟೋಮ್ಯಾಟಿಕ್ಲಿ ಯಾಕೆ ಇದಾಗ್ತಾ ಇದೆ ಅಂತ ನೋಡ್ಬೋದು. ಹಲವಾರು ಸನ್ನಿವೇಶಗಳಲ್ಲಿ ನಾವು ಏನಾಗುತ್ತೆ ಅಂತ ಹೇಳಿದರೆ, ಇಂತಹ ಮಕ್ಕಳು ನಾನು ಹೇಳಿದಲ್ಲ ಇವಾಗ ಬರೆಯೋ ತೊಂದರೆಗಳು ಇವೆ, ಅವರಿಗೆ ಬೇರೆ ಮಕ್ಕಳಿಗೆ ಹೋಲಿಸಿ ನೋಡುವಾಗ ಅಥವಾ ಅವರೇ ಒಂದು ಅವರ ಕೆಪ್ಯಾಸಿಟಿಯನ್ನು ನೋಡುವಾಗ ಒಂದು 6ನೇ ಅಥವಾ 8ನೇ ಕ್ಲಾಸು ತಲುಪುವಾಗ ಅವರಿಗೆ ಗೊತ್ತಾಗುತ್ತೆ, ನಾನು ಬೇರೆಯವರಷ್ಟು ಚುರುಕಿಲ್ಲ ಈ ಬರೆಯೋ ವಿಷಯದಲ್ಲಿ, ನಾನು ಎಷ್ಟು ಓದಲಿಕ್ಕೆ ಕೂತ್ಕೊಂಡ್ರೂ ಏನು ಜಾಸ್ತಿ ಬರುವುದಿಲ್ಲ ಅಂತ. ಆ ಥರ ಸನ್ನಿವೇಶಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಒಂದು ರೀತಿಯಲ್ಲಿ ಕಲಿಕೆಯ ವಿಷಯದಲ್ಲಿ ಗಿವ್ ಅಪ್ ಮಾಡ್ತಾರೆ. ಆ ಗಿವ್ ಅಪ್ ಮಾಡಿ ಆದ ಮೇಲೆ ನಾವು ಕಾಣುವಾಗ ಆಫನ್ ನಾವು ಏನು ಕಾಣ್ತೀವಿ ಅಂತ ಹೇಳಿದ್ರೆ, ಪೇರೆಂಟ್ಸ್ ಹೇಳುವ ಕಂಪ್ಲೇಂಟ್ಸ್ ಏನಂತ ಹೇಳಿದ್ರೆ, ಅವನು ಓದೋದಕ್ಕೆ ಕೂತ್ಕೊಳ್ಳೋದಿಲ್ಲ, ಅವನು ಇಂಟ್ರೆಸ್ಟೇ ತೋರಿಸುವುದಿಲ್ಲ, ಅವನಿಗೆ ಎಲ್ಲ ಬೇರೆ ವಿಷಯದಲ್ಲಿ ಇಂಟ್ರೆಸ್ಟು, ಶಾಲೆಗೂ ಹೋಗುವುದಿಲ್ಲ, ಹೊರಗಡೆ ತಿರುಗಲಿಕ್ಕೆ ಹೋಗ್ತಾನೆ ಅಥವಾ ಬೇರೆ ವಿಷಯದಲ್ಲೇ ಅವನಿಗೆ ಇಂಟ್ರೆಸ್ಟು, ಅವನು ಏನಾದರೂ ರಿಪೇರಿ ಮಾಡಲಿಕ್ಕೆ ಹೇಳು ಅಂತ ಹೇಳಿದ್ರೆ ಅಂಥದ್ದೆಲ್ಲ ಇಂಟ್ರೆಸ್ಟ್ ತೋರಿಸ್ತಾನೆ, ಬೇರೆ ಬೇರೆ ಕಲಿಕೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ, ಸ್ಪೋರ್ಟ್ಸಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರ್ತಾನೆ. ಸೊ ಆ ಥರ ಕೆಲವೊಮ್ಮೆ ನಾವು ಮಕ್ಕಳು ರಿಯಾಕ್ಟ್ ಆಗೋದು ಕಾಣ್ತೀವಿ. ಇಲ್ಲ, ಇಂತಹ ವಿಷಯಗಳಿಗೆ ಅವರಿಗೆ ತೊಂದರೆಗಳಾಗುವಾಗ ಅವರ ಸ್ವಭಾವದಲ್ಲಿ ಬೇರೆ ವ್ಯತ್ಯಾಸಗಳು ಬರುತ್ತೆ. ದಿಢೀರಂತ ಸಿಟ್ಟು ಬರುವಂಥದ್ದು, ಕೋಪ ಬರುವಂಥದ್ದು, ಪೇರೆಂಟ್ಸ್ ಹೇಳಿದ್ದು ಕೇಳದೇ ಇರುವಂಥದ್ದು, ಅಂತಹ ಸ್ವಲ್ಪ ಆಪೋಸಿಷನಲ್ ಬಿಹೇವಿಯರ್ಸ್ ನಾವು ಮಕ್ಕಳಲ್ಲಿ ಕಾಣ್ತೀವಿ. ಸೊ ಇಂಥ ವಿಷಯಗಳಿಗೂ ಪೇರೆಂಟ್ಸ್ ಹೆಲ್ಪ್ ತಗೊಳ್ಳುವುದಕ್ಕೆ ಮುಂದೆ ಬರಬಹುದು, ವೈದ್ಯರ ಸಲಹೆ ಪಡೆದು ಇಲ್ಲ ಕ್ಲಿನಿಕಲ್ ಸೈಕಾಲಜಿ ಅಥವಾ ಕೌನ್ಸಿಲಿಂಗ್ ಸೇವೆಗಳು ಅವೈಲೇಬಲ್ ಇದೆ. ಅಲ್ಲಿ ಹೋಗಿ ಏನಾಗ್ತಾ ಇದೆ, ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳುವ ವಿಷಯ ಅವರು ಡೀಟೇಲ್ ಆಗಿ ನೋಡಿಕೊಂಡು ಅದಕ್ಕೆ ಗೈಡೆನ್ಸ್ ಕೊಡಲಿಕ್ಕೆ ಚಾನ್ಸ್ ಇರುತ್ತೆ. ಇವಾಗ ಈ ಗುರಿಯ ವಿಷಯದಲ್ಲಿ ಮಾತಾಡುವಾಗ ಇದರ ಇಂಪಾರ್ಟೆನ್ಸ್ ಏನು ಅಂತ ಹೇಳಿದ್ರೆ, ಈ ಗುರಿಯನ್ನು ಸೆಟ್ ಮಾಡುವ ಮುಂಚೆಯೇ ಕೆಲವು ಇಂಥ ವಿಷಯಗಳು ಏನಾದರೂ ತೊಂದರೆಗಳಿದೆ ಅಂತ ನೋಡಿದರೆ, ಒಂದು ಕ್ಲಿಯರ್ ಆಗಿರುವಂಥ ಗೋಲನ್ನು ಮಗುವಿಂದ ಡಿಸೈಡ್ ಮಾಡಿ ಅವರಿಗೆ ಸೆಟ್ ಮಾಡಿಸೋದಕ್ಕೆ ಈಸಿ ಆಗ್ತದೆ. ಇಲ್ಲ, ಒಂದು ಆಟೋಮ್ಯಾಟಿಕ್ಲಿ ಒಂದು ಡಿಸಿಷನ್ ತಗೊಳ್ಬೇಕು ಅಂತ ಹೇಳುವ ಹಂತದಲ್ಲಿ ಬಂದರೆ, ಉದಾಹರಣೆಗೆ ಒಂದು 10th ಸ್ಟ್ಯಾಂಡರ್ಡಲ್ಲಿ 12th ಅಲ್ಲಿ ಬಂದರೆ, ಆವಾಗ ಆಲ್ರೆಡಿ ಹಲವಾರು ಟೈಮ್ ಹೋಗಿರ್ತವೆ. ಆವಾಗ ಕೂತ್ಕೊಂಡು ಗುರಿಯನ್ನು ರೀಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಮಗುವಿಗೂ ಕಷ್ಟ, ಪೇರೆಂಟ್ಸಿಗೂ ಕಷ್ಟ, ಸಾಕಷ್ಟು ವಿಷಯಗಳಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ. ಹೌದು. ಈಗ ಇನ್ ಕೇಸ್ ಈಗ ಒಂದೇ ಸಲ ಅಂದರೆ 8ನೇ ಕ್ಲಾಸಲ್ಲೋ 7ನೇ ಕ್ಲಾಸಲ್ಲೋ ಅವ್ರಗಳಿಗೆ ಗೊತ್ತಾದರೆ ಒಳ್ಳೆಯದು, ಅವನದ್ದೇನೋ ಒಂದು ಕಲಿಕೆಯ ಪ್ರಮಾಣದಲ್ಲಿ. ಅದು ಎಲ್ಲಾದರೂ ಸಪೋಸ್ ಸಮಯ ಮೀರಿ ಹೋಯಿತು ಅಂದರೆ SSLCಯೋ PUCಯಲ್ಲೋ ಅವ್ರಿಗೆ ಗೊತ್ತಾಯಿತು ಅಂಥ ಸಂದರ್ಭದಲ್ಲಿ ಏನು ಯಾವ ರೀತಿಯಾಗಿ ಏನು ಮಾಡಬೇಕು, ಯಾವ ರೀತಿಯಾಗಿ ಸೊಲ್ಯೂಷನ್ ಇದೆ ಅದಕ್ಕೆ? ಒಂದು ಏನಂತ ಹೇಳಿದ್ರೆ, ಇವಾಗ ಎಲ್ಲ ಬೋರ್ಡ್ಸಲ್ಲಿ ಈ ತರಹ ಡಿಸ್ಲೆಕ್ಸಿಯಾ ಅಥವಾ ಏನಾದರೂ ಐಡೆಂಟಿಫೈಯಬಲ್ ಪ್ರಾಬ್ಲಮ್ಸ್ ಇದೆ ಅಂತಾದರೆ ಎಕ್ಸಾಮಿನ ಸಮಯದಲ್ಲಿ
ಈ ಒಂದೆರಡು ಸಬ್ಜೆಕ್ಟ್ಸಲ್ಲಿ ಅಥವಾ ಉದಾಹರಣೆಗೆ ಅವರಿಗೆ ಯಾವ ಸಬ್ಜೆಕ್ಟಲ್ಲಿ ಕಷ್ಟ ಇದೆಯೋ ಅದಕ್ಕೆ ಎಕ್ಸೆಂಪ್ಷನ್ಸ್ ಇನ್ನೋ ಆಪ್ಷನ್ಸ್ ಇದೆ. ಅದು ಒಂದು ಪೇರೆಂಟ್ಸ್ ತಿಳ್ಕೊಳ್ಬೇಕಾಗಿರುವಂಥದ್ದು. ಸೊ ಅದಾದ ಮೇಲೆ ಅವರಿಗೆ ಟೆಂತಲ್ಲಿ ಉದಾಹರಣೆಗೆ ಮಗುವಿಗೆ ಮ್ಯಾಥ್ಸಿಗೆ ಮಾತ್ರ ತುಂಬ ಕಷ್ಟ ಇದೆ, ಮ್ಯಾಥ್ಸಲ್ಲಿನ ವಿಷಯದಲ್ಲಿ ಮಾತ್ರ, ಬೇರೆ ವಿಷಯದಲ್ಲಿ ಚೆನ್ನಾಗಿದೆ, ಮ್ಯಾಥ್ಸಿಗೆ ಮಾತ್ರ ಎಕ್ಸೆಂಪ್ಷನ್ ತಗೊಳ್ಬಹುದು ಇದಿದೆ. ಇಲ್ಲ, ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಇಲ್ಲ ಅಂತಾದರೆ, ಮೈಲ್ಡ್ ಲೆವೆಲಲ್ಲಿ ತೊಂದರೆಗಳಿದ್ದರೆ ಎಕ್ಸಾಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡುವಂತಹ ಆಪ್ಷನ್ಸು ಇದೆ. ಅದು ಒಂದು. ಎರಡನೇದು, ಒಂದು ಸಲ ಮಗುವಿನ ಕೆಪಾಸಿಟಿ ಎಷ್ಟು ಮಟ್ಟಕ್ಕಿದೆ, ಯಾಕೆ ಈ ಥರ ತೊಂದರೆಗಳು ಅರ್ಥ ಆಗಿದೆ ಅಂತ ಹೇಳಿದ ಮೇಲೆ ಮಗುವಿನ ಸ್ಟ್ರೆಂತ್ ಯಾವ ವಿಷಯದಲ್ಲಿ ಇದೆ ಅಂತ ನೋಡಿಕೊಂಡು ಅಂತಹ ಕೋರ್ಸ್ ಅಥವಾ ಅಂತಹ ಒಂದು ಬೇರೆ ಆಪರ್ಚುನಿಟೀಸನ್ನು ಮೊದಲಿಗೆ ಅವರೊಟ್ಟಿಗೆ ಡಿಸ್ಕಸ್ ಮಾಡ್ಬೋದು. ಡಿಪ್ಲೊಮಾ ಕೋರ್ಸಸ್ ಇರ್ಬೋದು, ಇಲ್ಲದಿದ್ದರೆ ITI ಆಪ್ಷನ್ಸ್ ಇರ್ಬೋದು, ಇಲ್ಲ ಬೇರೆ ಮಗುವಿಗೆ ಏನಾದರೂ ಸ್ಕಿಲ್ಸ್ ಇದೆ, ಉದಾಹರಣೆಗೆ ಮ್ಯೂಸಿಕಲ್ಲಿ ತುಂಬ ಮುಂದೆ ಇದ್ದಾನೆ, ಇಲ್ಲ ಸ್ಪೋರ್ಟ್ಸಲ್ಲಿ ಏನಾದರೂ ತುಂಬ ಇಂಟ್ರೆಸ್ಟ್ ಇದೆ, ಇಲ್ಲದಿದ್ದರೆ ಇವಾಗ ಈ ಕಂಪ್ಯೂಟರ್ ಕೋರ್ಸಸ್ ಮಾಡೋದ್ರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆ, ಆ ಥರ ವಿಷಯಗಳನ್ನು ನೋಡಿಕೊಂಡು ಅವನ ಭವಿಷ್ಯಕ್ಕೆ ಅವನಿಗೆ ಏನೆಲ್ಲ ಟ್ರೈನಿಂಗ್ ಮಾಡಿಕೊಳ್ಳುವ ಇಂಟ್ರೆಸ್ಟ್ ಇದೆ ಅಂತ ನೋಡಿಕೊಂಡು ಪಿಕಪ್ ಮಾಡ್ಬೋದು. ಒಂದ್ಸಲ ಇದು ಅರ್ಲಿ ಡಿಟೆಕ್ಷನ್ಗೆ ನಾವು ಎಂಫಸಿಸ್ ಕೊಡೋದು ಯಾಕಂತ ಹೇಳಿದ್ರೆ, ಬೇಗ ನಾವು ಡಿಟೆಕ್ಟ್ ಮಾಡಿದರೆ ಅಷ್ಟೇ ಬೇಗ ಅದಕ್ಕೆ ಪರಿಹಾರಗಳನ್ನು ಮಾಡ್ಬೋದು. ಲೇಟ್ ಆಗಿ ಬಂದರೆ ಮತ್ತೆ ಕಷ್ಟ ಆಗ್ತದೆ. ಎಲ್ಲೋ ಒಂದು ಕಡೆ ಅವರಿಗೆ ಯಾವುದು ಇಷ್ಟವಾದ ಫೀಲ್ಡ್ ಇದೆ ಆ ಫೀಲ್ಡಿಗೆ ನಾವು ಒಂದು ಸ್ವಲ್ಪ ಅಡ್ಜಸ್ಟ್ ಆಗುವಂಥದ್ದು ಉತ್ತಮ ಆಗಿರ್ತದೆ ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಪೇರೆಂಟ್ಸಿಂದು ವ್ಯೂ ಪಾಯಿಂಟಿಂದ ಮಕ್ಕಳು ಅದನ್ನು ತುಂಬ ಆಕ್ಸೆಪ್ಟ್ ಮಾಡಿರ್ತಾರೆ. ಸೊ ಕೆಲವೊಮ್ಮೆ ಮಕ್ಕಳಿಗೇನು ಹೆಲ್ಪ್ ಬೇಕಾಗುತ್ತೆ, ಹೌದು ನನಗೆ ಈ ಥರ ವಿಷಯಗಳು ಸ್ವಲ್ಪ ಕಷ್ಟ, ಅದು ನನ್ನಿಂದ ಆಗಲಿಕ್ಕಿಲ್ಲ, ಇಲ್ಲ ನಾನು ಅದು ನಾನು ಮಾಡಲೇಬೇಕಂತ ಹೇಳಿದರೆ ನಾನು ಏನೆಲ್ಲ ಮಾಡಬೇಕು ಅಂತ, ಇಂತಹ ವಿಷಯಗಳಿಗೆ ನಮಗೆ ಚರ್ಚೆ ಮಾಡುವುದಕ್ಕೆ ಸಮಯ ಸಿಗುತ್ತದೆ. ಅಂದರೆ ಈ ಒಂದು ಸಮಸ್ಯೆಗಳೇನಿದೆಯಲ್ಲ ಇದಕ್ಕೆ ಪ್ರಾಥಮಿಕ ಲಕ್ಷಣಗಳು ಅಂದರೆ ಫಸ್ಟ್ ಆಗಿ ಅವರಲ್ಲಿ ಇಂಥ ಬಿಹೇವಿಯರ್ ಚೇಂಜ್ ಆಗ್ತದೆ ಅನ್ನುವಂಥ ಕೆಲವೊಂದು ಲಕ್ಷಣಗಳಿರ್ತದಲ್ಲ, ಅದು ಯಾವುದೆಲ್ಲ ಇದೆ ಅಂತ. ಒಂದು, ಇವಾಗ ನಾನು ಹೇಳಿದ ಹಾಗೆ ಈ ರೈಟಿಂಗ್ ವಿಷಯಗಳಲ್ಲಿ ಎಲ್ಲ ಮಗುವಿಗೆ ತೊಂದರೆ ಇದ್ದರೆ ಅದೊಂದು ಅರ್ಲಿ ಸೈನ್. ಇನ್ನೊಂದು ಅರ್ಲಿ ಸೈನ್, ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇರುವಂಥ ಮಗು ಸಡನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಇಲ್ಲ ಶಾಲೆಗೆ ಹೋಗಲ್ಲ ಅಂತ ಹೇಳಿ ಹಠ ಹಿಡಿತಾ ಇದೆ, ಇಲ್ಲ ಶಾಲೆಗೆ ಹೋದ್ರೂ ಟೀಚರ್ಸಿಂದ ಏನಾದರೂ ಒಂದೆರಡು ಸಬ್ಜೆಕ್ಟ್ಸಲ್ಲಿ ಕಂಪ್ಲೇಂಟ್ಸ್ ಬರ್ತಾ ಇದೆ, ಉದಾಹರಣೆಗೆ ನನ್ನ ಹೋಮ್ವರ್ಕ್ ಮಾಡೋದೇ ಇಲ್ಲ, ಈ ಸಬ್ಜೆಕ್ಟಲ್ಲಿ ಹೋಮ್ವರ್ಕ್ ಮಾಡೋದೇ ಇಲ್ಲ, ಇಲ್ಲದಿದ್ದರೆ ಶಾಲೆಯಲ್ಲಿ ಕ್ಲಾಸಲ್ಲಿ ಕೂತ್ಕೊಳ್ಳೋದಿಲ್ಲ, ಬೇರೆ ಮಕ್ಕಳಿಗೆ ತೊಂದರೆ ಮಾಡ್ತಾರೆ, ಸ್ವಭಾವದಲ್ಲಿ ಒರಟುತನ, ಇಲ್ಲದಿದ್ದರೆ ಸಿಟ್ಟು, ಆ ತರಹ ಲಕ್ಷಣಗಳು ನಾವು ಕಾಣ್ತೀವಿ. ಸೊ ಇದು ಈ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇರಲಿ, ಇಲ್ಲದಿದ್ದರೆ ಕಲಿಕೆಯಲ್ಲಿ ಹಿಂದುಳಿಯುವುದಿರಲಿ, ಅವು ಎರಡೂ ಒಂದು ಅರ್ಲಿ ಸಿಂಪ್ಟಮ್ಸ್ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಓಕೆ ಓಕೆ. ಈ ಕೆಲವೊಮ್ಮೆ ನಡತೆಯ ಸಮಸ್ಯೆಗಳು ಅಂತ ಹೇಳ್ತಾರೆ, ಈ ನಡತೆಯ ಸಮಸ್ಯೆಗಳು ಅಂತ ಅಂದರೆ ಏನು, ಅದರದ್ದೊಂದು ಮೂಲ ಅಂದರೆ ಹೇಗಿರ್ತದೆ ಅಂತ. ಓಕೆ, ಈ ನಡತೆಯ ಸಮಸ್ಯೆಗಳು ಅಂತ ಹೇಳಿದರೆ, ಇವಾಗ ಒಂದು ಸಾಧಾರಣವಾಗಿ ಈ 2-3 ವರ್ಷದ ಮಕ್ಕಳನ್ನು ನಾವು ನೋಡಿದರೆ ಎಲ್ಲ ಮಕ್ಕಳೂ ಒಂದು ಹಂತದಲ್ಲಿ ಪೇರೆಂಟ್ಸಿನ ಗಮನವನ್ನು ಸೆಳೆದುಕೊಳ್ಳೋದಕ್ಕೆ ಏನಾದರೂ ಒಂದು ಲೂಟಿ ಮಾಡ್ತಾರೆ, ಮಾಡಬೇಡ ಅಂತ ಹೇಳೋ ವಿಷಯವನ್ನು ಮಾಡುವ ಅಂತ, ಜಾಸ್ತಿ ಮಾಡುವ ಅಂತ ಹೇಳೋ ಒಂದು ಪ್ರವೃತ್ತಿ ನಾವು ಸಹಜವಾಗಿ ಮಕ್ಕಳಲ್ಲಿ ಕಾಣ್ತೀವಿ. ಇದಕ್ಕೆ ನಾವು ಕಾಣುವ ರೀತಿ ಹೇಗೆ ಅಂತ ಹೇಳಿದ್ರೆ, ಹಲವಾರು ಸಮಯದಲ್ಲಿ ಮಕ್ಕಳು ಅವರ ಸ್ವಭಾವವನ್ನು ಕಾಣಿಸುವುದು ಪೋಷಕರ ಗಮನವನ್ನು ಸೆಳೆಯೋದಕ್ಕೋಸ್ಕರ. ಈ ಕೆಟ್ಟ ರೀತಿಯಲ್ಲಿ ನಾವು ಪೇರೆಂಟ್ಸಿನ ಗಮನ ಸೆಳೀಲಿಕ್ಕೆ ಆಗುತ್ತೆ ಅಂತ ಹೇಳೋ ವಿಷಯ ಮಕ್ಕಳು ಬೇಗನೆ ಕಲ್ತು ಬಿಡ್ತಾರೆ ಚಿಕ್ಕ ವಯಸ್ಸಲ್ಲಿ. ಸೊ ವಯಸ್ಸು ಹೋದಂಗೆ ಅವರಿಗೆ ಅವ್ರು ಮಾಡ್ತಾ ಇರೋ ಒಳ್ಳೆಯ ವಿಷಯಗಳಿಗೆ ಅವರಿಗೆ ಎಪ್ರಿಸಿಯೇಷನ್ ಅಥವಾ ಇದು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಅವರು ಕೆಲವೊಮ್ಮೆ ಈ ಬ್ಯಾಡ್ ಪ್ರವೃತ್ತಿಗಳನ್ನು ಯೂಸ್ ಮಾಡಿಕೊಂಡು ಗಮನ ಸೆಳೆಯುವುದಕ್ಕೆ ಅಥವಾ ಇದು ಮಾಡಿದ್ದು ನೋಡೋದು ನಾವು ಎಲ್ಲಕ್ಕಿಂತ ಕಾಮನ್. ಇದರಲ್ಲಿ ಒಂದು ನಾವು ಕಾಣುವಂಥದ್ದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಲ್ಲ ನಿಮಗೆ ಬೇಕಾದ ಹಾಗೆ ನಾನು ಮಾಡುವುದಿಲ್ಲ, ನೀವು ಏನು ಕೇಳ್ತೀರಿ ಅದಕ್ಕೆ ವಿರುದ್ಧವಾಗಿ ನಾನು ಮಾಡ್ತೀನಿ ಅಂತ ಹೇಳೋ ಒಂದು
ಸ್ವಭಾವವನ್ನು ತುಂಬ ಜಾಸ್ತಿಯಾಗಿ ಹಿಡ್ಕೊಳ್ಳೋದು. ಇದರಲ್ಲಿ ಮುಂಕೋಪ ಇಲ್ಲದಿದ್ದರೆ ಹೊಡೆಯುವುದು ಆ ಥರ ಇರಲಿಕ್ಕಿಲ್ಲ, ಆದರೆ ಹೇಳುವುದನ್ನು ಕೇಳದೇ ಇರುವಂಥ ಒಂದು ಸ್ವಭಾವ ಮತ್ತು ಹಠ, ಅದಕ್ಕೆ ನಾವು ಅಪೋಸಿಷನಲ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದು ಒಂದು ರೀತಿಯ ಸ್ವಭಾವ ತೊಂದರೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಕೆಲವೊಮ್ಮೆ ಪ್ರಾಬ್ಲಮ್ಸ್ ಕಾಣುವಾಗ ನಾವು ಕಾಣುವುದೇನಂತ ಹೇಳಿದರೆ ಸಿಟ್ಟನ್ನು ಹೊರಗಡೆ ತೋರಿಸುವಂಥದ್ದು, ಬೇರೆಯವರಿಗೆ ಬೇಡವಾಗಿರುವಂಥ ವಿಷಯವನ್ನು ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಕದಿಯುವುದು, ಇಲ್ಲದಿದ್ದರೆ ಹಾನಿ ಮಾಡುವುದು, ಇದು ಕಾಂಡಕ್ಟ್ ಹೇಳಿದರೆ ಅವರ ಸ್ವಭಾವದಲ್ಲಿ ನಾವು ಕಾಣ್ತಾ ಇರುವ ಪ್ರಾಬ್ಲಮ್ಸ್. ಕಾಂಡಕ್ಟ್ ಅವರ ಹತೋಟಿಗೆ ಆ ಸಿಟ್ಟು ಸಿಗುವುದಿಲ್ಲ ಅಷ್ಟು ಇದಿರ್ತಾರೆ. ಸೊ ಇಂತಹ ಇದರಲ್ಲಿ ನಾವು ಕೆಲವೊಮ್ಮೆ ಕಾಣುವುದೇನಂತ ಹೇಳಿದರೆ ಅವರದೇ ಆಗಿರುವಂಥ ಗುಂಪುಗಳು ಮಾಡಿ ಒಂದು ಗ್ಯಾಂಗ್ ಥರ ಆ್ಯಕ್ಟಿವಿಟೀಸ್ ಮಾಡೋದು, ಒಂದು ಸುಮಾರು ಜನರು ಗುಂಪು ಮಾಡಿಕೊಂಡು ಹೊರಗಡೆ ಹೋಗಿ ಅವ್ರದ್ದೇ ಆಗಿರೋ ಚಟುವಟಿಕೆ, ಅದರಲ್ಲಿ ಅವರಿಗೆ ಆಗಿರುವಂಥ ಖುಷಿಗಳು ಮತ್ತು ಇದಿರುತ್ತೆ, ಮತ್ತು ಅವರಿಗೆ ಬೇಕಾಗಿರೋ ಹಾಗೆ ಬದುಕುವಂಥದ್ದು, ಪೇರೆಂಟ್ಸಿನ ರೂಲ್ಸು ಅಥವಾ ರೆಗ್ಯುಲೇಷನ್ಸಿಗೆ ಇದಾಗದೆ ಅವರದೇ ಆಗಿರುವಂಥ ಒಂದು ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಬ್ಯುಸಿಯಾಗಿರುವಂಥ. ಸೊ ಇಂತಹ ವಿಷಯಗಳನ್ನು ನಾವು ಸ್ವಭಾವ ತೊಂದರೆಗಳಂತ ಪರಿಗಣಿಸ್ತೀವಿ. ಇದಕ್ಕೆಲ್ಲದಕ್ಕೂ ಏನಾದರೂ ಮನೆಯ ವಾತಾವರಣ ಪರಿಣಾಮ ಬೀರ್ತಿದೆಯಾ? ಹೌದು, ಇವಾಗ ಮನೆಯಲ್ಲಿ ಮನೆಯ ವಾತಾವರಣದಲ್ಲಿ ತೊಂದರೆಗಳು ಇದ್ದರೆ ಮಕ್ಕಳಲ್ಲಿ ಅದರ ಪ್ರಭಾವ ಕಾಣುವುದು ತುಂಬ ಸಹಜ. ಇವಾಗ ಉದಾಹರಣೆಗೆ ಪೇರೆಂಟ್ಸಿನ ಮಧ್ಯದಲ್ಲಿ ಏನಾದರೂ ತೊಂದರೆಗಳಿವೆ, ಮ್ಯಾರಿಟಲ್ ಡಿಸ್ಕಾರ್ಡ್ ಅಂತ ಹೇಳ್ತಿದ್ರೆ ಅವರ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಕಂಡು ಬರ್ತಾ ಇವೆ, ಅದರ ಎಫೆಕ್ಟು ಪೇರೆಂಟ್ಸ್ ಮಕ್ಕಳಲ್ಲಿ ನಾವು ಕಾಣಬಹುದು. ಅದನ್ನು ಕೆಲವೊಮ್ಮೆ ನಮಗೆ ಬರುವಾಗ ಅವರು ತಗೊಂಡು ಬರುವಂತಿರುವಂಥ ಕಾರಣಗಳು ಸ್ಕೂಲಲ್ಲಿ ಚೆನ್ನಾಗಿ ಮಾಡ್ತಾ ಇಲ್ಲ, ಇಲ್ಲಾಗಿದ್ದರೆ ಸ್ಕೂಲಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಇರ್ಬೋದು. ಆದರೆ ನಾವು ಅವ್ರ ಹತ್ರ ಕೂತ್ಕೊಂಡು ಮಾತಾಡುವಾಗ ಈ ಮನೆಯಲ್ಲಿ ಆಗ್ತಾ ಇರುವಂಥ ವಾತಾವರಣಗಳ ತೊಂದರೆಗಳು ನಾವು ಕಾಣ್ತೀವಿ. ಇಲ್ಲ ಪೇರೆಂಟ್ಸಲ್ಲಿ ಡ್ರಿಂಕಿಂಗ್ ಪ್ರಾಬ್ಲಮ್, ಇಲ್ಲಾಗಿದ್ದರೆ ಪೇರೆಂಟ್ಸಲ್ಲಿ ಎಗ್ರೆಷನ್ ಆ ಥರ ನಾವು ಕಂಡರೆ ಅದರ ಎಫೆಕ್ಟು ನಾವು ಮಕ್ಕಳ ಬಿಹೇವಿಯರಲ್ಲಿ ಕಾಣ್ಬೋದು. ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಪೇರೆಂಟ್ಸ್ನವರಿಗೆ ನಾವು ಮಾಡ್ತಾ ಇರುವಂಥದ್ದು ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಅನ್ನೋವಂಥ ವಿಚಾರ ಗೊತ್ತಿಲ್ಲದೆ ಇರುವಂಥದ್ದು. ಸೊ ಅದು ಮಾಮೂಲಾಗಿರ್ತದೆ ಮನೆಯಲ್ಲಿ, ಆದರೆ ಎಲ್ಲೋ ಒಂದು ಕಡೆ ಅದು ಕೂಡ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಅಂತ. ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಏನಿದೆ ಅಂತ? ಇವಾಗ ಇದಕ್ಕೆ ಮೊದಲು ಒಂದು ಆಗಬೇಕಾಗಿರುವಂಥ ವಿಷಯ ಏನಂತ ಹೇಳಿದ್ರೆ ಒಂದು ಸಲಹೆ ತಗೊಳ್ಳೋದಕ್ಕೆ ಹೋಗಿ ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಬಂದು ತೊಂದರೆಗಳನ್ನು ಚರ್ಚೆ ಮಾಡ್ಕೊಳ್ಳೋದು. ಚರ್ಚೆ ಮಾಡುವಾಗ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಕೆಲವು ಹಿಸ್ಟ್ರಿಯನ್ನು ಡೀಟೇಲಾಗಿ ತಗೊಂಡು ತೊಂದರೆಗಳು ಎಲ್ಲಿಂದ ಶುರುವಾಯಿತು ಅಂತ ಹೇಳುವ ವಿಷಯಕ್ಕೆ ಹೋಗಲಿಕ್ಕೆ ನೋಡ್ತಾರೆ. ಅದು ಒಂದ್ಸಲ ಅರ್ಥ ಆದ ಮೇಲೆ ಒಂದು ಅವರಿಗೆ ಒಂದು ಫೀಡ್ಬ್ಯಾಕನ್ನು ಕೊಡ್ತಾರೆ, ನೋಡಿ ಮಗುವಿಗೆ ಈ ಥರ ತೊಂದರೆಗಳಿವೆ, ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಈ ಥರ ತೊಂದರೆಗಳಾಗೋದ್ರಿಂದ ಮಗುವಿಗೆ ಈ ಥರ ತೊಂದರೆಗಳಾಗ್ತಾ ಇವೆ, ಇಲ್ಲದಿದ್ದರೆ ಸುಮಾರು ಸಮಯದಿಂದ ಈ ಥರ ತೊಂದರೆಗಳನ್ನು ನೀವು ಕಂಡುಹಿಡಿಯದೇ ಇರುವುದರಿಂದ ಈವಾಗ ಈ ಥರ ತೊಂದರೆಗಳು ಆಗ್ತಾ ಇದೆ. ಈ ರೀತಿಯಲ್ಲಿ ಅವರಿಗೆ ಒಂದು ಪ್ರಾಬ್ಲಮ್ಸ್ ಯಾವ ಕಾರಣಗಳಿಂದ ಆಗ್ತಾ ಇದೆ ಅಂತ ಹೇಳ್ಕೊಡುವುದಾಗುತ್ತೆ. ಅದನ್ನು ತಿಳ್ಕೊಂಡು ಆದ ಮೇಲೆ ತೊಂದರೆಗಳ ತೀವ್ರತೆಯನ್ನು ನೋಡಿಕೊಂಡು ಕೌನ್ಸಿಲಿಂಗ್ ಅಥವಾ ಬೇಕಾಗಿರುವಂಥ ವಿಷಯಗಳಲ್ಲಿ ಕೆಲವೊಮ್ಮೆ ಮಾತ್ರೆಗಳ ಕೊಡ್ತಾರೆ, ಕೊಡುವಂಥ ವಿಷಯವನ್ನು ನೋಡ್ಬೋದು. ಓಕೆ, ಹಾಗಾದರೆ ಈಗ ಗುರಿಯನ್ನು ಇಡುವಂಥದ್ದಾಗಿರ್ಬೋದು ಅಥವಾ ಮಕ್ಕಳಲ್ಲಿ ಇರುವಂತಹ ಏನೊಂದು ನಡತೆಯ ಒಂದು ತೊಂದರೆಗಳಿರ್ಬೋದು, ಇದಕ್ಕೆಲ್ಲದಕ್ಕೂ ಸಹ ಪೇರೆಂಟ್ಸ್ನವರ ರೋಲ್ ತುಂಬ ಇಂಪಾರ್ಟೆಂಟ್ ಆಗಿರ್ತದ. ಇವಾಗ ಒಂದು ರೀತಿಯಲ್ಲಿ ಒಬ್ಬರು ಆಲಿಸನ್ ಗೋಪ್ನಿಕ್ ಅಂತ ಹೇಳುವ ಒಂದು ಚೈಲ್ಡ್ ಸೈಕಾಲಜಿಸ್ಟ್ ಇದ್ದಾರೆ, ಅವರೊಂದು ಪುಸ್ತಕ ಬರೆದಿದ್ದಾರೆ. ಪೇರೆಂಟ್ಸ್ ಎರಡು ರೀತಿಯಲ್ಲಿ ಇರ್ಬೋದಂತೆ, ಒಂದು ಗಾರ್ಡ್ನರ್ ಇರುವ ಹಾಗೆ ಇರ್ಬೋದಂತೆ, ಇನ್ನೊಂದು ಕಾರ್ಪೆಂಟರ್ ಇರುವ ಥರ ಇರ್ಬೋದಂತೆ. ಸೊ ನಾವು ಪೇರೆಂಟಿಂಗ್ ಮಾಡುವುದು ರೀತಿ ಹೇಗೆ ಅಂತ ಹೇಳುವ ವಿಷಯವನ್ನು ಅವರು ನೋಡಲಿಕ್ಕೆ ಹೇಳ್ತಾರೆ. ಇವಾಗ ಗಾರ್ಡ್ನರ್ ಅಂತ ಹೇಳುವ ಪೇರೆಂಟ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಗೊತ್ತು ಮಗು ಬೆಳೀತಾನೆ, ನಾನು ಅದಕ್ಕೆ ಬೇಕಾಗಿರುವಂಥ ಪೋಷಣೆಯನ್ನು ಕೊಟ್ಟು ಎಲ್ಲಿ ಅದನ್ನು ಸರಿ ಮಾಡಬೇಕು, ಎಲ್ಲಿ ಅದನ್ನು ಕಟ್ ಮಾಡಬೇಕು ನೋಡಬೇಕು, ಆ್ಯಕ್ಟಿವಾಗಿ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಇಲ್ಲ. ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಸೈಡಲ್ಲಿ ಕಾರ್ಪೆಂಟರ್ ಅಂತ ಹೇಳುವ ವಿಷಯ ಏನಂತ ಹೇಳಿದ್ರೆ, ಇಲ್ಲ ನನಗೆ ಇವನು ಇದೇ ಆಗಿ ಆಗಬೇಕು, ನಾನು ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ಹೇಳುವ ವಿಷಯದಲ್ಲಿ ನೋಡ್ತಾರೆ. ಸೊ ಈ ನೋಡುವ ರೀತಿಯಲ್ಲಿ ತುಂಬ ವ್ಯತ್ಯಾಸಗಳು ನಾವು ಕಾಣ್ತೀವಿ.
ಸೊ ಒಂದು ರೀತಿಯಲ್ಲಿ ಪೇರೆಂಟ್ಸ್ ಸ್ವಲ್ಪ ಮಕ್ಕಳನ್ನು ಸ್ವಲ್ಪ ಅಬ್ಸರ್ವ್ ಮಾಡೋದು ತುಂಬ ಮುಖ್ಯ. ಎರಡನೇದು ಅವರಲ್ಲಿ ಏನಾದರೂ ಸರಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಅದನ್ನು ಕಂಡು ಒಂದು ಚರ್ಚೆಯನ್ನು ನಡೆಸಿ ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ಹೇಳುವ ಇದು ಮುಖ್ಯ. ಮತ್ತು ಅವರಿಂದ ನಮಗೆ ಇರುವಂಥ ಅನಿಸಿಕೆಯನ್ನು ಹೇಳಿ ಆ ಅಪೇಕ್ಷೆಗೆ ಅವ್ರಿಗೆ ಬರಲಿಕ್ಕೆ ಆಗುತ್ತೋ ಇಲ್ವೋ ಅಂತ ನೋಡೋದು ಮುಖ್ಯ. ಹೌದು. ಸೊ ಇಂಥ ವಿಷಯವನ್ನು ಒಂದು ರೀತಿಯಲ್ಲಿ ನೋಡಿದರೆ ಒಂದು ಗಾರ್ಡನಿಂಗ್ ಇನ್ನು ಇದಕ್ಕೆ ಅವರು ಹೋಲಿಸ್ತಾರೆ. ಸೊ ನಮಗೆ ಬೇಕಾದ ಹಾಗೆ ಒಂದು ಗಿಡ ಬರಬೇಕು ಅಂತ ಹೇಳಿದರೆ ಆಗಲಿಕ್ಕಿಲ್ಲ, ಆದರೆ ಪ್ರಯತ್ನ ಪಡ್ಬೋದು. ಹೌದು. ಅದಕ್ಕೆ ಬೇಕಾಗಿರುವಂಥ ಗೊಬ್ಬರ ಹಾಕೋದು ಇದು ಮಾಡ್ಬೋದು, ಅಥವಾ ನಾಳೆನೇ ಅದು ಒಂದು ಹೂ ಕೊಡಬೇಕು ಅಂತ ಹೇಳಿದರೆ ಆಗುವುದಿಲ್ಲ. ಒಂದು ಸಮಯದಲ್ಲಿ ಎಲ್ಲ ಸರಿ ಹೋಗುವಾಗ ಇದಾಗುತ್ತೆ, ಕೆಲವೊಮ್ಮೆ ವೆದರ್ ಅಷ್ಟು ಸರಿ ಇಲ್ಲ ಅಂತ ಹೇಳಿದ್ರೆ ಗಿಡ ಹಾಳಾಗುತ್ತೆ. ಹೌದು. ಸೊ ಇದೇ ರೀತಿಯಲ್ಲಿ ನಾವು ಒಂದೊಂದೇ ವಿಷಯಗಳನ್ನು ನೋಡಿ ಅದಕ್ಕೆ ಹೇಗೆ ಸ್ಪಂದಿಸಬೇಕು ಅಂತ ಹೇಳುವ ವಿಷಯ ನೋಡಬೇಕಾಗುತ್ತೆ. ಎಲ್ಲ ಒಂದು ಕಡೆಯಲ್ಲಿ ಪೇರೆಂಟ್ಸ್ನ ಗುರಿ ಬೇರೆ ಇರ್ತದೆ, ಮಕ್ಕಳ ಗುರಿ ಬೇರೆ ಇರ್ತದೆ. ಈ ರೀತಿಯಾಗಿ ಅವರಿಬ್ಬರದ್ದು ಭಿನ್ನವಾದಂತಹ ಗುರಿ ಇದೆ ಅಂತ ಆದಾಗ ಅವಾಗ ಏನು ಮಾಡ್ಕೊಳ್ಬೇಕು ಅಂತ? ಇವಾಗ ನಾನು ಹೇಳುವುದು ಏನಂತ ಹೇಳಿದರೆ ಇದಕ್ಕೆ ಒಂದು ಚರ್ಚೆ ಮಾಡೋದಕ್ಕೆ ಒಂದು ಆಪ್ಷನನ್ನು ಇಟ್ಕೊಳ್ಳೋದು ತುಂಬ ಮುಖ್ಯ. ಮುಖ್ಯ ಆಗಿರ್ತದೆ. ಅದು ಆಪ್ಷನ್ನೇ ನಾವು ಇಟ್ಕೊಳ್ಳೋದಿಲ್ಲ ಅಂತ ಹೇಳಿದರೆ ಮತ್ತೆ ಅದಕ್ಕೇನು ಇದು ಬರುವುದಿಲ್ಲ. ಹೌದು, ಕರೆಕ್ಟ್. ಮಕ್ಕಳು ತಿಳ್ಕೊಳ್ತಾರೆ, ಸ್ವಲ್ಪ ಸಮಯ ಆದಮೇಲೆ ನಾನು ಹೇಳಿದ ಅವರು ಕೇಳೋದಿಲ್ಲ, ನಾನು ನನಗೆ ಬೇಕಾಗಿರುವಂಥದ್ದು ಮಾಡ್ತೀನಿ ಅಂತ ಹೇಳುವ ವಿಷಯಗಳು ಅವ್ರು ನೋಡ್ಬೋದು. ಇಲ್ಲ ಇವ್ರು ಹೇಳಿದಕ್ಕೋಸ್ಕರ ಮಾಡ್ತೀನಿ ಅಂತ ಹೇಳುವ ವಿಷಯದಲ್ಲಿ ಅವ್ರು ನೋಡಿದ್ರು ನಾಳೆ ಅವರಿಗೆ ಅದರಿಂದ ಖಿನ್ನತೆ ತೊಂದರೆನೋ ಅಥವಾ ಬೇಜಾರಾಗೋದು ಅಥವಾ ಅವರಲ್ಲಿ ತುಂಬ ಆತಂಕಗಳಲ್ಲಿ ತೊಂದರೆ ಆಗೋದು ಈ ಥರ ನಾವು ಕಾಣ್ತೀವಿ. ಅದೇ ರೀತಿಯಲ್ಲಿ ಇವಾಗ ಮಕ್ಕಳಲ್ಲಿ ಗುರಿ ಇದೆ ಅಂತ ಹೇಳಿದಕ್ಕೋಸ್ಕರನೇ ಪೇರೆಂಟ್ಸಿಗೆ ಎಲ್ಲ ಮಾಡಲಿಕ್ಕಾಗುತ್ತೆ ಅಂತ ಹೇಳುವುದೂ ಸರಿಯಲ್ಲ. ಸೊ ಇದು ಒಂದು ರೀತಿಯ ಚರ್ಚೆಯ ಅಗತ್ಯ. ಒಂದು ಹೆಲ್ದಿ ಅಟ್ಮಾಸ್ಫಿಯರನ್ನು ಮನೆಯಲ್ಲಿ ಇಟ್ಕೊಂಡು ಕೂತ್ಕೊಂಡು ನಮ್ಮ ಲಿಮಿಟೇಷನ್ಸ್ ಏನು, ನಮಗೆ ಏನು ಮಾಡಲಿಕ್ಕಾಗುತ್ತೆ, ಎಷ್ಟು ಮಟ್ಟಿಗೆ ಹೋಗ್ಲಿಕ್ಕಾಗುತ್ತೆ, ಎಷ್ಟು ಮಟ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ವಿಷಯ ಚರ್ಚೆ. ಅದರ ಜೊತೆಗೆ ನಿನಗೆ ಇದು ಮಾಡಲೇಬೇಕಂತಾದರೆ ನನಗೆ ಇಷ್ಟು ಮಾಡಲಿ ಮಾತ್ರ ನಿಮಗೆ ಸಹಾಯ ಮಾಡಲಿಕ್ಕಾಗುತ್ತೆ ಅಂತ ಹೇಳೋ ವಿಷಯನೂ ಚರ್ಚೆ. ಈ ಎಲ್ಲ ಒಂದು ಚರ್ಚೆ ಮಾಡೋದಕ್ಕೆ ಓಪನ್ನೆಸ್ ಇರುವುದು ತುಂಬ ಮುಖ್ಯ. ಮುಖ್ಯ ಆಗಿರ್ತದೆ. ಇವಾಗ ಇದರಲ್ಲಿ ಹಲವು ರೀತಿಯಲ್ಲೂ ನಾವು ತೊಂದರೆಗಳನ್ನು ಕಾಣ್ತೀವಿ. ಒಂದು ಮಗುವಿನ ಗೋಲ್ ತುಂಬ ಹೈ ಇದೆ, ಮಾತ್ರ ಪೇರೆಂಟ್ಸಿಗೆ ಅದಕ್ಕೆ ಕೋಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗುತ್ತಿಲ್ಲ. ಹೌದು. ಆ ಕೋಪ್ ಮಾಡ್ಲಿಕ್ಕೆ ಆಗದೇ ಇರುವಂತಹ ರೀಸನ್ಸ್ ನಿಜ ಇರ್ಬೋದು, ಮಗುವಲ್ಲಿ ಇರುವಂತಹ ಕೆಪಾಸಿಟಿನೂ ನಿಜ ಇರ್ಬೋದು, ಮಾತ್ರ ಅವರು ಎಲ್ಲಿಯಾದ್ರೂ ಅದಕ್ಕೆ ಕೂತ್ಕೊಂಡು ಅದಕ್ಕೊಂದು ಮಿಡಲ್ ಗ್ರೌಂಡ್ ಮಾಡ್ಲೇಬೇಕಾಗುತ್ತೆ. ಇಲ್ಲದಿದ್ರೆ ಉಲ್ಟಾ ಕಾಣ್ತೀವಿ, ಪೇರೆಂಟ್ಸ್ನ ಗೋಲ್ ತುಂಬ ಹೈ ಇದೆ, ಮಗುವಿಗೆ ಅಂತ ಇಂಟ್ರೆಸ್ಟ್ ಇಲ್ಲ, ಬೇರೆ ವಿಷಯದಲ್ಲಿ ಯಾವುದು ಇಂಟ್ರೆಸ್ಟ್ ಇದೆ, ಮಾತ್ರ ಅದು ಓಕೆ ಅಲ್ಲ, ಮ್ಯಾಚ್ ಆಗೋದು. ಸೋಷಿಯಲ್ ರೀಸನ್ಸ್ ಇರ್ಬೋದು, ಇಲ್ಲಾಗಿದ್ರೆ ಅವರದೇ ಪರ್ಸನಲ್ ರೀಸನ್ಸ್ ಇರ್ಬೋದು, ಇಲ್ಲಾಗಿದ್ರೆ ಅಂತಹ ವೃತ್ತಿಯಲ್ಲಿ ಅವ್ರ ಕುಟುಂಬದಲ್ಲಿ ಯಾರೂ ಇಲ್ಲ, ಆ ಥರ ಕಾರಣಗಳು ಇರ್ಬೋದು. ಸೊ ಈ ಎಲ್ಲ ತೊಂದರೆಗಳು ಏನಿದೆ ಅಂತ ಹೇಳೋ ವಿಷಯ ಓಪನ್ ಆಗಿ ಡಿಸ್ಕಸ್ ಮಾಡ್ಬೋದು. ಮತ್ತು ಈ ಗುರಿಗಳಿಗೆ ಅವನಿಗೆ ಆ್ಯಕ್ಚುಲಿ ಆಗುತ್ತಾ, ಅಥವಾ ನಮ್ಮಲ್ಲಿ ಅವನಿಗೆ ಟ್ರೈನಿಂಗ್ ಕೊಡೋದಕ್ಕೆ ಅಥವಾ ಅವನಿಗೆ ಗೈಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತಾದರೆ ಅವನಿಗೆ ಏನು ಮಾಡಬೇಕು ಅಂತ ಹೇಳೋ ವಿಷಯ ಚರ್ಚೆಗೆ ಮಾಡಬೇಕಾಗ್ತದೆ. ಓಕೆ. ಸೊ ಅಂದರೆ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಮಕ್ಕಳಲ್ಲಿ ನಾವು ಎಷ್ಟು ಮಾತನಾಡುತ್ತೇವೆ, ಎಷ್ಟು ಓಪನ್ಅಪ್ ಆಗಿ ಇರ್ತೇವೆ ಪೇರೆಂಟ್ಸ್ನವರು, ಅಷ್ಟು ಮಕ್ಕಳು ಕೂಡ ನಮ್ಮ ಜೊತೆಗೆ ಆ ಒಂದು ನಮ್ಮ ಗುರಿಯನ್ನು ಮತ್ತು ಅವರ ಗುರಿಯನ್ನು ನಾವು ಮ್ಯಾಚ್ ಮಾಡಿಕೊಳ್ಳಿಕ್ಕೆ ಈಸಿ ಆಗ್ತದೆ ಅಂತ. ಎಲ್ಲೋ ಒಂದು ಕಡೆ ಅವರ ಹತ್ರ ನಾವು ಮಾತುಗಳಾಡದೆ ಅವರನ್ನು ಅವರಷ್ಟಕ್ಕೆ ಬಿಟ್ವಿ ಅಂತಾದಾಗ ಅವರ ಗುರಿ ಎಲ್ಲೋ ಹೋಗಿರ್ತದೆ, ನಮ್ಮ ಗುರಿಯಲ್ಲಿ. ಕೊನೆಯದಾಗಿ ಚುಟುಕಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಪೇರೆಂಟ್ಸಿಗೆ? ನಾನು ಮೇನಾಗಿ ಹೇಳುವಂಥ ವಿಷಯ ಏನಂತ ಹೇಳಿದರೆ, ಹಲವಾರು ಸಮಯದಲ್ಲಿ ನಮ್ಮ ಹತ್ರ ಚಿಕಿತ್ಸೆಗೆ ಅಥವಾ ಇದಕ್ಕೆ ಬರುವಾಗ ಸಾಕಷ್ಟು ಸಮಯ ನಾವು ಕಾಣುವುದೇನಂತ ಹೇಳಿದರೆ ತೊಂದರೆಗಳು ಸುಮಾರು ಜಾಸ್ತಿ ಆಗಿ ಆ ತೊಂದರೆಗಳ ಪರಿಣಾಮದಿಂದ ಬರ್ತಾ ಇರುವುದು ನಾವು ಜಾಸ್ತಿ ಕಾಣ್ತೀವಿ. ಆದರೆ ಇಂತಹ ತೊಂದರೆಗಳನ್ನು ಮೊದಲೇ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಅದು ಮಾಡಬೇಕಂತಾದರೆ ಪೇರೆಂಟ್ಸ್ ಸ್ವಲ್ಪ ಮಕ್ಕಳನ್ನು ಒಂದು ಓಪನ್ ಆಗಿರುವಂಥ ಮೈಂಡ್ ಸೆಟ್ಟಲ್ಲಿ ಅಬ್ಸರ್ವ್ ಮಾಡಿ ಅವರ ಹತ್ರ ಡಿಸ್ಕಸ್ ಮಾಡಿ ಅವರಿಗೆ ಸಹಾಯ ಮಾಡಲಿಕ್ಕಾಗುವ ವಿಷಯಗಳಲ್ಲಿ ಸಹಾಯ ಮಾಡಿ, ಆಗದೇ ಇರುವಾಗ ಏನು ವಿಷಯದಿಂದ ತೊಂದರೆ ಆಗ್ತಾ ಇದೆ ಅಂತ ನೋಡೋದಕ್ಕೆ
ಬೇಕಾಗಿರುವಂಥ ಗೈಡೆನ್ಸನ್ನು ತಗೊಳ್ಳೋದು ಮುಖ್ಯ. ಉತ್ತಮ ಆಗಿರ್ತದೆ. ಎಸ್, ಮಕ್ಕಳಲ್ಲಿ ಗುರಿಯನ್ನು ಮುಟ್ಟುವುದು ಹೇಗೆ ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ನೀಡಿದ್ರೆ ವೀಕ್ಷಕರ ಪರವಾಗಿ, ಅದೇ ರೀತಿ ದೈಜಿವರ್ಲ್ಡ್ ವಾಹಿನಿಯ ಪರವಾಗಿ ಧನ್ಯವಾದಗಳು ನಿಮಗೆ. ಎಸ್ ವೀಕ್ಷಕರೇ, ಗುರಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಈ ಗುರಿಯ ಬಗ್ಗೆ ಸಮಗ್ರವಾದಂಥ ಮಾಹಿತಿ ನೀಡಿರುವಂಥ ಡಾಕ್ಟರ್ಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾರೆ ಡೈಜಿವರ್ಲ್ಡ್ 24/7. ನಮಸ್ಕಾರ.